ಕರ್ನಾಟಕ ರಾಜ್ಯ ಚುನಾವಣೆಯ ಹೊಸ್ತಿಲಲ್ಲಿದೆ ಈಗಾಗಲೇ ಸಾಕಷ್ಟು ರಾಜಕೀಯ ಪಕ್ಷಗಳು ಚುನಾವಣೆಯ ಪ್ರಚಾರವನ್ನ ಚುನಾವಣೆಯ ತಂತ್ರಗಾರಿಕೆಯನ್ನು ಆರಂಭಿಸಿದೆ ಇದಕ್ಕೆ ಜೆ ಡಿ ಎಸ್ ಕೂಡ ಹೊರತಾಗಿಲ್ಲ ಜೆ ಡಿ ಎಸ್ ಈಗಾಗಲೇ ಪಂಚರತ್ನ ರಥಯಾತ್ರೆಯ ಮೂಲಕ ಜನರನ್ನ ಮುಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆ ಅವರು ಈ ಬಾರಿ ನೂರ ಇಪ್ಪತ್ತ ಮೂರು ಸ್ಥಾನಗಳನ್ನ ಗೆಲ್ಲುವಂತಹ ಗುರಿಯನ್ನು ಹಾಕೊಂಡಿದ್ದಾರೆ ಈ ಗುರಿಯನ್ನು ಮುಟ್ಟೋದಕ್ಕೆ ಅವರು ಏನೆಲ್ಲ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದಾರೆ ಏನಿದು ಪಂಚರತ್ನ ಯಾತ್ರೆ ನಿಜಕ್ಕೂ ಈ ಗುರಿ ಸಾಧ್ಯ ಆಗುತ್ತಾ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಜೆ ಡಿ ಎಸ್ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಪಂಚರತ್ನ ಯಾತ್ರೆಯನ್ನು ಆರಂಭಿಸಿದ್ದೀರಿ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನಿಮಗೆ ಹಾಗೂ ನಿಮ್ಮ ಕಾರ್ಯಕರ್ತರಿಗೆ ಉತ್ಸಾಹವನ್ನು ಕೂಡ ಹೆಚ್ಚಿಸ್ತಾ ಇದೆ ಅದ್ರ ಜೊತೆಗೆ ನೀವು ಒನ್ ಟ್ವೆಂಟಿ ತ್ರೀ ಮಿಷನನ್ನು ಹಾಕೊಂಡಿದ್ದೀರಿ ಹೇಗೆ ಈ ಈ ಪಂಚರತ್ನ ಯಾತ್ರೆ ಹೇಗೆ ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಇಲ್ಲ ಇದು ಪಂಚರತ್ನ ರಥಯಾತ್ರೆ ಏನಿದೆ ಅದು ಅದರ ಯೋಜನೆಗಳೇನಿದೆ ಪಂಚರತ್ನ ಅಂತಕ್ಕಂಥ ಐದು ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಜನತಾದಳವನ್ನು ಸಂಪೂರ್ಣವಾದ ಬಹುಮತದೊಂದಿಗೆ ನಾಡಿನ ಜನತೆ ಆಶೀರ್ವದಿಸಿದರೆ ಆ ಐದು ಕಾರ್ಯಕ್ರಮಗಳಿಂದ ಈ ನಾಡಿನ ಪ್ರತಿ ಕುಟುಂಬಗಳಿಗೆ ಆಗ್ತಕ್ಕಂಥ ಅನುಕೂಲಗಳು ಈ ಐದು ಕಾರ್ಯಕ್ರಮಗಳು ಒಂದು ಜಾತಿಗೆ ಇಲ್ಲ ಒಂದು ಧರ್ಮಕ್ಕೆ ಸೀಮಿತವಾದಂಥ ಕಾರ್ಯಕ್ರಮಗಳಲ್ಲ ಎಲ್ಲ ಸಮಾಜದ ಎಲ್ಲ ವರ್ಗದ ಜನತೆಯ ಬದುಕಿಗೆ ಒಂದು ಉತ್ತಮವಾದ ಭವಿಷ್ಯಕ್ಕೆ ಅನುಕೂಲಗಳಾಗ್ತಕ್ಕಂಥ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮಗಳ ಆಧಾರದ ಮೇಲೆ ರಾಜ್ಯದಾದ್ಯಂತ ಮಾರ್ಚ್ ಇಪ್ಪತ್ತನೇ ತಾರೀಕಿನವರೆಗೆ ಈ ಕಾರ್ಯಕ್ರಮಕ್ಕೆ ಏನು ಸಿದ್ಧತೆ ಮಾಡಿ ಹೊರಟಿದ್ದೇನೆ ಈ ಕಾರ್ಯಕ್ರಮಗಳ ಮುಖಾಂತರ ರಥಯಾತ್ರೆಯ ಮುಖಾಂತರ ನಾಡಿನ ಜನತೆಗೆ ಈ ಕಾರ್ಯಕ್ರಮಗಳ ವಿವರಣೆಯನ್ನು ಕೊಟ್ಟು ಒಂದು ಅವಕಾಶವನ್ನು ಜೆ ಡಿ ಎಸ್ಗೆ ನೀಡಿದರೆ ಇವತ್ತಿನ ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ರೈತರ ಬದುಕು ಮತ್ತು ಯುವಕರ ಉದ್ಯೋಗ ಅದರ ಜೊತೆಯಲ್ಲಿ ನಮ್ಮ ಮನೆಗಳ ಸಮಸ್ಯೆಗಳು ಇದೆಲ್ಲದಕ್ಕೂ ಪರಿಹಾರಗಳು ಏನಿದೆ ಇದರಿಂದ ಈ ಕಾರ್ಯಕ್ರಮಗಳಿಂದ ಅಂತಕ್ಕಂಥದ್ದನ್ನು ಸಂಪೂರ್ಣವಂತ ಮಾಹಿತಿ ಕೊಟ್ಟು ಜನತೆ ವಿಶ್ವಾಸ ಗಳಿಸ್ತಕ್ಕಂಥದ್ದಕ್ಕೆ ಈ ಒಂದು ರಥಯಾತ್ರೆಯ ಕಾರ್ಯಕ್ರಮ ನಡೀತಾ ಇರೋದು ಸರ್ ನೂರ ಇಪ್ಪತ್ತ್ಮೂರರ ಟಾರ್ಗೆಟನ್ನು ಹಾಕೊಂಡಿದ್ದೀರಿ ಜೆ ಡಿ ಎಸ್ಗೆ ಮೈಸೂರು ಕರ್ನಾಟಕದಲ್ಲಿ ಒಳ್ಳೆ ನೆನೆ ಇದೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರೆಸೆನ್ಸ್ ಇದ್ದೀರಾ ಆದರೆ ಅದನ್ನು ಹೊರತುಪಡಿಸಿ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಿ ತಮ್ಮ ಪ್ರೆಸೆನ್ಸ್ ಕಡಿಮೆ ಇದೆ ತಮ್ಮ ಪಕ್ಷದ ಶಕ್ತಿ ಕಡಿಮೆ ಇದೆ ಇದನ್ನು ಇಟ್ಕೊಂಡು ಇದು ನಿಮಗೆ ಗೊತ್ತಿರುವಂಥ ವಿಚಾರ ಇನ್ನೂ ಇಟ್ಕೊಂಡು ಹೇಗೆ ನೀವು ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾನು ನೂರ ಇಪ್ಪತ್ತ್ಮೂರರ ಗುರಿ ಆ ಗುರಿ ಇಟ್ಟಿರ್ತಕ್ಕಂಥದ್ದು ಅದು ಏನು ದೊಡ್ಡ ಸಾಹಸ ಅಂತಕ್ಕಂಥದ್ದೇನಲ್ಲ ಕೆಲವರಲ್ಲಿ ಎಲ್ಲಿದೆ ನೂರ ಇಪ್ಪತ್ತ್ಮೂರಿಗೆ ಇರಲಿಕ್ಕೆ ಇವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ಅಂತಕ್ಕಂಥ ಲಘುವಾಗಿ ಮಾತನಾಡೋದು ಗಮನಿಸಿದ್ದೇನೆ ಆದರೆ ಒಂದು ಈ ದೇಶದ ಹಲವಾರು ರಾಜಕೀಯದ ವಿಶ್ಲೇಷಣೆ ಮಾಡೋದಾದರೆ ಇವತ್ತು ಬಿ ಜೆ ಪಿ ಪಕ್ಷದ್ದೇ ಅವ್ರು ಹಾಕೋದಾದರೆ ಒಂದು ಕಾಲದಲ್ಲಿ ಯಾವೊಂದು ಸಂಖ್ಯೆ ಇತ್ತು ಇವತ್ತು ದೇಶವನ್ನೇ ಆಳ್ತಾ ಇದ್ದಾರೆ ಹಲವಾರು ರಾಜ್ಯಗಳಲ್ಲಿ ಆಳ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಜನತಾದಳ ಮೂವತ್ತರಿಂದ ನಲವತ್ತು ಸ್ಥಾನಗಳನ್ನು ನಿರಂತರವಾಗಿಯೂ ಪಡೆದಿದ್ದೇವೆ ನ ಮೂವತ್ತೈದ ನಲವತ್ತರಿಂದ ನೂರ ಇಪ್ಪತ್ತ್ಮೂರು ಹೋಗ್ತಕ್ಕಂಥದ್ದು ಏನು ಅದು ದೊಡ್ಡ ಮಟ್ಟದ ಸ ಭ್ರಮೆ ಅಂತಕ್ಕಂಥದ್ದು ಕೆಲವರೇನು ಹೇಳ್ತಾರೆ ಆ ಭ್ರಮೆಯಲ್ಲಿ ನಾನಿಲ್ಲ ಈ ನೂರ ಇಪ್ಪತ್ತ್ಮೂರು ಸ್ಥಾನದ ಅಭ್ಯರ್ಥಿಗಳನ್ನು ಈಗಾಗಲೇ ಗುರುತಿಸಿ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ಈ ಕಳೆದ ಮೂರು ವರ್ಷದಲ್ಲಿ ನಾಡಿನ ಜನತೆ ಮೇಲೆ ಆಗಿರತಕ್ಕಂಥ ದುಷ್ಪರಿಣಾಮಗಳು ಇವತ್ತು ಬಿ ಜೆ ಪಿ ಸರ್ಕಾರದಿಂದ ಆಗಿರತಕ್ಕಂಥ ಅನಾಹುತಗಳು ಈ ಹಿನ್ನೆಲೆಯಲ್ಲಿ ಈ ಬಾರಿ ಜನತೆ ಒಂದು ಬಾರಿ ಪ್ರಾದೇಶಿಕ ಹಿನ್ನೆಲೆ ಇರತಕ್ಕಂಥ ದಳವನ್ನು ಬೆಂಬಲಿಸಬೇಕು ಅಂತಕ್ಕಂಥ ವಾತಾವರಣ ತಾವೇ ಮೊದಲೇನು ಹೇಳಿದರೆ ನನ್ನ ಪ್ರಾರಂಭಿಕ ಹಂತದ ರಥಯಾತ್ರೆಯನ್ನು ಪ್ರಾರಂಭ ಆಗಿದೆ ಜನಗಳಲ್ಲೇ ಆ ಭಾವನೆ ಇದೆ ಕಳೆದ ಹತ್ತೊಂಬತ್ತು ದಿನ ನಾನೇನು ಈ ರಥಯಾತ್ರೆಯ ಮುಖಾಂತರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇನೆ ನನ್ನ ನೂರ ಇಪ್ಪತ್ತ್ಮೂರು ಗುರಿ ಮುಟ್ತಕ್ಕಂಥದ್ದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಈ ಒಂದು ಹತ್ತೊಂಬತ್ತು ದಿನದ ನನ್ನ ಪ್ರವಾಸದಲ್ಲಿ ನಾಡಿನ ಜನತೆಯ ನಾಡಿ ಮಿಡಿತ ಏನು ಅಂತಕ್ಕಂಥ ಅರ್ಥಕೊಂಡಿದ್ದೆ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ರಾಜ್ಯದ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿ ಅಂತ ಹೆಸರು ಪಾಟಿದಂಥದವರು ಅದರ ಜೊತೆಗೆ ಸರಾಯಿ ನಿಷೇಧ ಮಾಡಿದ್ರಿ ಲಾಟ್ರಿ ನಿಷೇಧ ಮಾಡಿದ್ರಿ ತಹಸೀಲ್ದಾರ್ಗಳನ್ನು ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡುವಂಥ ಸಂದರ್ಭಕ್ಕೆ ಕೂಡ ಜನರಿಗೆ ಆ ಜನರಿಗೆ ಆಗದಲೇ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಹೋದ್ರಿ ಗ್ರಾಮ ವಾಸ್ತವ್ಯ ಮಾಡಿದ್ರಿ ಇಷ್ಟೆಲ್ಲ ಆದರೂ ಕೂಡ ಜೆ ಡಿ ಎಸ್ಗೆ ಯಾಕೆ ಇಡೀ ರಾಜ್ಯದಲ್ಲಿ ಶಕ್ತಿ ತುಂಬೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಮೊದಲಿಂದಲೂ ಜಾತಿಯ ಆಧಾರದ ಮೇಲೆ ರಾಜಕಾರಣ ನಡೆಯುತ್ತಿಲ್ಲ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ನಾವು ಎಷ್ಟೇ ಒಳ್ಳೆಯ ಕೆಲಸಗಳು ಮಾಡಿದ್ರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಮತ ಕೊಡಬೇಕಾದ್ರೆ ಜಾತಿಯ ಒಂದು ಹಿನ್ನೆಲೆ ಭಾಳ ದೊಡ್ಡ ಮಟ್ಟದ ಒಂದು ಪ್ರಭಾವ ಬೀರ್ತಕ್ಕಂಥದ್ದೇನಿದೆ ಅದರಿಂದ ಇವತ್ತು ನಾನು ಮಾಡಿದಂಥ ಕಾರ್ಯಕ್ರಮಗಳ ಬಗ್ಗೆ ಜನಮೆಚ್ಚುಗೆ ಇದ್ದರು ಈ ಜಾತಿಯ ಒಂದು ಪ್ರಭಾವ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಚುನಾವಣೆ ಅಂತ ಸಂದರ್ಭದಲ್ಲಿ ಇದು ಸ್ವಲ್ಪ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಆದರೆ ಈ ಬಾರಿ ಜಾತಿಯ ವ್ಯಾಮೋಹಗಳನ್ನು ಬಿಟ್ಟು ಸಹ ಜನತೆ ತೀರ್ಮಾನಕ್ಕೆ ಬರ್ಬೋದು ಅಂತಕ್ಕಂಥದ್ದಕ್ಕೆ ಕಾರಣ ಈಗಿನ ರಾಜಕೀಯದ ಒಂದು ಪರಿಸ್ಥಿತಿಗಳು ಈ ಬಾರಿ ಅದು ಬದಲಾವಣೆ ಆಗ್ಬೋದು ಜಾತಿಯ ಪ್ರಭಾವಕ್ಕಿಂತ ಹೆಚ್ಚಾಗಿ ನಾಡಿನ ಜನತೆಯ ಬದುಕಿಗೆ ಈ ಬಾರಿ ಒಂದು ಬದಲಾವಣೆಯನ್ನು ಜನತೆ ತರ್ತಾರೆ ಅಂತಕ್ಕಂಥದ್ದು ಈಗಿನ ಚುನಾವಣೆಯ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೆ ಡಿ ಎಸ್ ಮೇಲೆ ಒಂದು ಆರೋಪ ಇದೆ ಅದು ಕುಟುಂಬದ ಪಕ್ಷ ಅಂತ ಹೇಳಿ ಹಾಗೆ ಕುಮಾರಣ್ಣ ಅಧಿಕಾರ ಸಿಗೋವರೆಗೂ ಕಾರ್ಯಕರ್ತರನ್ನ ನಾಯಕರನ್ನ ಮಾತಾಡಿಸ್ತಾರೆ ಅಧಿಕಾರಕ್ಕೆ ಬಂದ ನಂತರ ಒಂದು ಕೋಟೆ ಕಟ್ಕೋತಾರೆ ನಾಯಕರನ್ನೇ ಅಲ್ಲಿಗೆ ಹೋಗಲಿಕ್ಕೆ ಆ ಕೋಟೆಯಲ್ಲಿರುವಂಥವ್ರು ಯಾರೂ ಕೂಡ ಬಿಡೋದಿಲ್ಲ ಅನ್ನೋ ಆರೋಪ ಇದೆ ಇಲ್ಲಿ ಅದು ಕೆಲವರು ಆಗದೇ ಇರತಕ್ಕಂಥವರ ಮಾತುಗಳದು ಬಹುಶಃ ನೀವೇ ಪ್ರಾರಂಭಿಕ ಹಂತದಲ್ಲೇ ಹೇಳಿದ್ರಿ ಒಬ್ಬ ತಹಶೀಲ್ದಾರ್ ಡಿ ಸಿಗಳನ್ನೇ ಭೇಟಿ ಮಾಡಲಿಕ್ಕಾಗಲ್ಲ ಅಂಥದ್ರಲ್ಲಿ ಜನಸಾಮಾನ್ಯರ ಸಮೀಪಕ್ಕೆ ಹೋದಂಥವ್ರು ನೀವು ಅಂತ ಹೇಳಿ ಇಲ್ಲಿ ಪ್ರಶ್ನೆ ನಾನು ಮುಖ್ಯಮಂತ್ರಿ ಇದ್ದಾಗ ಎಂದೂ ಸಹ ನಾನು ನನ್ನದೇ ಆದಂಥ ಕೋಟೆ ಅಂತ ಕಟ್ಕೊಂಡಿಲ್ಲ ಯಾರೇ ಬಂದರೂ ಅವರನ್ನ ಗುರುತಿಸಿ ಗೌರವಿಸಿ ಕೆಲಸ ಮಾಡಿದ್ದೇನೆ ಜೊತೆಗೆ ಜನಸಾಮಾನ್ಯರ ಬಹುಶಃ ನಾನು ಅಧಿಕಾರದಲ್ಲಿ ಇದ್ದಾಗಲೂ ಅಷ್ಟೇ ಇಲ್ಲದೇ ಇದ್ದಾಗಲೂ ಅಷ್ಟೇ ನನ್ನ ಮುಂದೆ ಬಂದು ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಕ್ಕಂಥದ್ದೇನಿದೆ ರಾಜ್ಯದ ದೇಶದ ರಾಜಕಾರಣದಲ್ಲಿ ಆ ರೀತಿಯ ಒಂದು ವರ್ಗ ಜನಸಾಮಾನ್ಯರಿದ್ದಾರೆ ಯಾವುದೇ ರಾಜಕಾರಣ ಭೇಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಮೇಲೆ ನಾನೇನೊಂದು ಕೋಟೆ ಕಟ್ಟಿದ್ದೇನೆ ಅಂತ ಹೇಳ್ತಾರೆ ಅದು ಕೆಲವರು ಆಗದೇ ಇದ್ದವರು ಅಸೂಯೆಗೋಸ್ಕರ ನನ್ನ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲದೆ ಆ ಒಂದು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಅದು ಅವರಲ್ಲಿರ್ತಕ್ಕಂಥ ಅಸೂಯ ಭಾವನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಲ್ಲ ಏನು ಕಳೆದ ಬಾರಿಯ ಎರಡು ಸಾವಿರದ ಹದಿನೆಂಟರ ಎಲೆಕ್ಷನನ್ನು ನೋಡಿದಾಗ ತಮ್ಮ ಪಕ್ಷದ ನಾಯಕರು ಏನು ಎರಡನೇ ಸ್ಥಾನವನ್ನು ತಗೊಂಡು ಕಡಿಮೆ ಅಂತರದಲ್ಲಿ ಸೋತರು ಸೊ ಅಂಥವ್ರು ಕೂಡ ಕುಮಾರಣ್ಣ ಅವರು ಮಾತಾಡಿಸ್ತಿಲ್ಲ ಅನ್ನೋ ಒಂದು ಏನು ಮಾತುಗಳು ಎಲ್ಲಿ ಯಾರು ಹೇಳಿದ್ರು ಈಗ ಇಲ್ಲಿ ಹದಿನೆಂಟರ ಚುನಾವಣೆ ಹೌದು ಮೂವತ್ತೇಳು ಸ್ಥಾನ ಗೆದ್ದಿದ್ದೇವೆ ಇವತ್ತು ಎರಡನೇ ಹಂತದಲ್ಲಿ ಚುನಾವಣೆಯಲ್ಲಿ ಪರಾಭವ ಇದ್ದ ಎರಡೇ ಸ್ಥಾನದಲ್ಲಿ ಬಂದು ಅಂಥ ನಮ್ಮ ಅಭ್ಯರ್ಥಿಗಳು ಇವತ್ತು ಸಹ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳಾಗಿ ಮುಂದುವರೆದಿದ್ದಾರೆ ಯಾರನ್ನೂ ಬಿಟ್ಟಂಥ ಪ್ರಶ್ನೆ ಇಲ್ಲ ಅವರೆಲ್ಲ ಈ ಬಾರಿ ಗೆಲ್ತಕ್ಕಂಥ ಒಂದು ವಾತಾವರಣದಲ್ಲಿದ್ದಾರೆ ಅದು ಎರಡನೇ ಹಂತದ ನಾಯಕರು ಅಂತಲ್ಲ ಕಾರ್ಯಕರ್ತರನ್ನೇ ಗುರುತಿಸ್ತಿಲ್ಲ ಅಂತಕ್ಕಂಥದ್ದು ಒಂದು ಆರೋಪ ಇದೆ ನನ್ನ ಮೇಲೆ ಕಾರಣ ಕಾಂಗ್ರೆಸ್ ಜೊತೆ ಅಧಿಕಾರಕ್ಕೆ ನಾವು ಏನು ಆಡಳಿತ ನಡೆಸ್ತಕ್ಕಂಥದ್ದು ಕೈ ಹಾಕಿದಾಗ ಅಲ್ಲಿ ಇದ್ದಂಥ ಪರಿಸ್ಥಿತಿಗಳು ನನಗೆ ಇವತ್ತು ಕಾರ್ಯಕರ್ತರುಗಳನ್ನು ಯಾರೇ ಬಂದು ಏರೋ ಮಾತಾಡಿದ್ರು ನಾನು ಅಲ್ಲೇ ನನ್ನ ಟೈಮ್ ತಗೊಂಡು ಬರ್ತಕ್ಕಂಥ ಪ್ರಶ್ನೆಯೂ ಇರಲಿಲ್ಲ ಯಾರೇ ಬಂದರೂ ಭೇಟಿ ಮಾಡಿದ್ದೇನೆ ನನ್ನ ಮುಖ್ಯಮಂತ್ರಿಯ ಕಚೇರಿ ಇರಲಿ ವಿಧಾನಸೌಧ ಇರಲಿ ಯಾವಾಗಲೂ ಮೂರನೇ ಅಂತಸ್ತು ವಿಧಾನಸೌಧದಲ್ಲಿ ನನ್ನ ಕಚೇರಿಯ ಮುಂದೆ ದೊಡ್ಡ ಮಟ್ಟದ ಜನಸಮೂ ಇರ್ತಕ್ಕಂಥದ್ದು ಈ ವಿಡಿಯೋ ತೆಗೆದ್ರೆ ಈಗಲೂ ಗೊತ್ತಾಗುತ್ತೆ ಕೃಷ್ಣಾ ಕಚೇರಿಗೆ ಹೋದರೆ ಕನಿಷ್ಠ ನಾಲ್ಕೈದು ಸಾವಿರ ಜನ ಇರೋರು ಬೆಳಗಿನ ಸಾಯಂಕಾಲದವರೆಗೆ ಅವರು ಎಲ್ಲರ ಕಷ್ಟ ಸುಖ ಕೇಳಿದ್ದೀನಿ ಅಂಥದ್ರಲ್ಲಿ ಜನಸಾಮಾನ್ಯರ ಒಂದು ಒತ್ತಡಗಳಿದ್ದಾಗ ಸೊನ್ನೊಂದು ಬಾರಿ ಕೆಲವರನ್ನ ಭೇಟಿ ಮಾಡಲಿಕ್ಕೆ ಆಗದೇ ಇರ್ಬೋದು ಅದು ನನ್ನ ತಪ್ಪಲ್ಲ ಆ ಪರಿಸ್ಥಿತಿಗಳು ಅವತ್ತಿನ ಒತ್ತ ಕಾರ್ಯದ ಒತ್ತಡಗಳು ಆ ಒತ್ತಡಗಳಿಂದ ಕೆಲವು ಬಾರಿ ಈಗ ಉದಾಹರಣೆಗೆ ಒಂದು ಬಾರಿ ಕೃಷ್ಣ ಕಚೇರಿನಲ್ಲಿ ದೊಡ್ಡ ಮಟ್ಟದ ಜನಸಮೂಹ ಇದೆ ನಾನು ಜನರ ಕಷ್ಟಗಳನ್ನು ಕೇಳ್ತಾ ಇದ್ದೇನೆ ಒಂದು ಮೂರ್ನಾಲ್ಕು ಜನ ಎಮ್ ಎಲ್ ಎಗಳು ಬಂದಿದ್ದರು ಅದರಲ್ಲಿ ಒಬ್ಬ ಎಮ್ ಎಲ್ ಎ ತುಂಬ ಲಘುವಾಗೆ ಆ ಪಿ ಎಗಳಿಗೆ ಮಾತಾಡಿದ್ರು ನನಗೆ ಬಂದು ಹೇಳಿದ್ರು ಈ ಥರ ಬಂದು ಕಾಯ್ತಿದ್ದಾರೆ ಸರ್ ಅಂತ ಹೇಳಿ ಹೋದೆ ನಾನು ಆಗ ಅವರು ಎಷ್ಟೊತ್ತು ಕಾಯ್ದೆ ನಿಮಗೆ ಅಂದರು ನಾನು ಕಾಯಲಿಕ್ಕೆ ಯಾರಪ್ಪ ಹೇಳಿದ್ದು ಅಂತ ಹೇಳಿದೆ ಈಗ ನೀವು ಬಂದಿರತಕ್ಕಂಥದ್ದು ನೋಡೋಕೆ ಬಂದಿ ನಾನೇನು ಸುಮ್ಮನೆ ಗೊತ್ತಿಲ್ಲ ಜನಗಳನ್ನು ನೋಡ್ತಾ ಇದ್ದೇನೆ ನೀವೊಂದು ಐದು ನಿಮಿಷ ಕೂರ್ಲಿಕ್ಕೆ ಪಾಪ ನಿಮಗೆ ನಿಮ್ಮ ಸಮಯ ಇವತ್ತು ಅತ್ಯಂತ ವ್ಯಾಲ್ಯೂಬಲ್ ಅನ್ನೋದು ಗೊತ್ತಿದೆ ನನಗೆ ನಿಮ್ಗೆ ಏನಾದ್ರು ಕೆಲಸ ಇದ್ದಿದ್ರೆ ನಿಮ್ಮ ಪ್ಯೂನ್ಗಳನ್ನು ಪಿಯಗಳನ್ನು ಕಳಿಸಿದ್ರು ಕೆಲಸ ಮಾಡಿಕೊಡ್ತಿದ್ದೆ ಒಬ್ಬ ನೀವು ಕಾಯೋಂಥ ಅವಶ್ಯಕತೆ ಏನಿತ್ತಪ್ಪ ಅಂತಂದರೆ ಹೇಳಿದೆ ಎಮ್ ಎಲ್ ಎಗೂ ಸಹ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಹೇಳಿದಂಥ ಉದ್ದಡತನದ ಮಾತಿಗಳಿಗೆ ಯಾವ ರೀತಿ ನಾನು ನಡೆಸಿದ್ದೇನಾಗ ಅಂತೇಳಿ ನಂತರ ಎಮ್ ಎಲ್ ಎ ಒಂದು ಬಂಡಲ್ ಆಫ್ ಪೇಪರ್ಸ್ ತಂದವ್ರೆ ರುಜುವಾಕ್ಸಲಿಕ್ಕೆ ಇಸ್ಪಿಟಾಳೆ ಎಸ್ದಂಗೆ ಎಸಿದ್ದಾರೆ ಎಡಗೈನಲ್ಲಿ ಒಬ್ಬ ಮುಖ್ಯಮಂತ್ರಿ ಎದುರುಗಡೆ ಅವ್ರು ಕೊಡ್ತಕ್ಕಂಥ ಅವರ ಬಾಡಿ ಲ್ಯಾಂಗ್ವೇಜು ಅವ್ರು ತಂದಂಥ ಪತ್ರಗಳಿಗೆ ಸಹಿ ಹಾಕಿಸ್ಲಿಕ್ಕೆ ಇಸ್ಪೀಠಾಳ ಎಸೆದಾಗ ಎಡಗೈನಲ್ಲಿ ಎಸೆಯತಕ್ಕಂಥ ದೃಶ್ಯ ಇದೆಯಲ್ಲ ಇವತ್ತು ನನಗೆ ಆ ಸನ್ನಿವೇಶಗಳನ್ನು ಯಾವ ರೀತಿ ನಾನು ತಡ್ಕೊಂಡಿದ್ದೇನೆ ತಾಳ್ಮೆಯಿಂದ ಇದು ನಾನು ಅಂಥ ಒಂದು ಮಟ್ಟದಲ್ಲಿ ಕೆಲಸ ಮಾಡಿದರೂ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಭೇಟಿ ಮಾಡಲಿಲ್ಲ ಭೇಟಿ ಮಾಡಲಿಲ್ಲ ಅಂತಕ್ಕಂಥದ್ದು ಕೆಲವರು ಏನು ಹೇಳ್ತಾರೆ ಇಲ್ಲಿ ನನ್ನ ಒತ್ತಡ ಏನಿತ್ತು ನನ್ನ ಪರಿಸ್ಥಿತಿಯಲ್ಲಿ ಅವರಿದ್ದರೆ ಯಾವ ರೀತಿ ನಡ್ಕೋತಿದ್ರು ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ನನ್ನ ನಡವಳಿಕೆ ಬಗ್ಗೆ ಟೀಕೆ ಮಾಡೋರು ಒಂದು ಸಲ ಅವರಿಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ ಈಗ ಚುನಾವಣೆಗೆ ಒಂದು ವೇಗವನ್ನು ಇದೆ ಹಾಗೆ ನಿಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನು ಕೂಡ ಜಾಸ್ತಿ ಮಾಡ್ತಾ ಇದೆ ಏನು ಸರ್ ಇದು ಪಂಚರತ್ನ ಪಂಚರತ್ನ ಯಾತ್ರೆ ಹೇಳಿದಲ್ಲ ಪಂಚರತ್ನ ಕ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ಆಸ್ಪತ್ರೆಗಳ ಪರಿಸ್ಥಿತಿ ಏನಾಗಿದೆ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ರೈತರ ಬದುಕು ಏನಾಗಿದೆ ಇದೆಲ್ಲ ಪ್ರಮುಖವಾದಂಥ ಅಂಶಗಳು ಇವತ್ತು ಉದ್ಯೋಗದ ಸಮಸ್ಯೆಗಳು ಮನೆ ಕಟ್ತಾ ಇರತಕ್ಕಂಥದ್ದು ಬಹುಶಃ ನೆನ್ನೆ ಯಾವುದೋ ಒಂದು ಚಾನಲ್ ನೋಡ್ತಾ ಇದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗಿನಲ್ಲಿ ಬಿದ್ದಂಥ ಮನೆಗಳೇನಿತ್ತು ಆ ಮನೆಗಳು ಕಟ್ತಕ್ಕಂಥ ತೀರ್ಮಾನ ಮಾಡಿ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಗಳೇನು ಕಟ್ಟಿಕೊಟ್ಟಿದ್ದೆ ಮೂರು ವರ್ಷ ಆದರೂ ಮನೆ ಹಂಚಿಕೆ ಮಾಡಲಿಲ್ಲ ಕಂಪ್ಲೀಟ್ ಆದಮೇಲೆ ಅಂತಕ್ಕಂಥದ್ದು ಕೆಲವು ಜನರ ಒಂದು ಅಸಮಾಧಾನ ಏನಿತ್ತು ಅದರ ಬಗ್ಗೆ ನೆನ್ನೆ ಒಂದು ಯಾವುದೋ ಚಾನಲಲ್ಲಿ ಇದ್ದರು ಯಾವ ರೀತಿಯಲ್ಲಿ ಇವತ್ತು ಮನೆಗಳ ಸಮಸ್ಯೆ ಆಗಿದೆ ಮಳೆ ಅನಾಹುತಗಳಲ್ಲಿ ಲಕ್ಷಾಂತರ ಮನೆಗಳು ಬಿದ್ದೋಗಿದ್ದಾವೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಸರ್ಕಾರ ಮನೆ ಕಟ್ಟಲಿಕ್ಕೆ ಇವತ್ತವರೆಗೂ ಐದು ಲಕ್ಷ ರೂಪಾಯಿ ಬಿಡುಗಡೆ ಆಗಲೇ ಇಲ್ಲ ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಪ್ರಮುಖವಾದಂಥ ಒಂದು ಜನತೆಯ ಒಂದು ಸಮಸ್ಯೆಗೆ ಪರಿಹಾರ ಏನಿದೆ ಆ ಪರಿಹಾರವನ್ನು ಈ ಐದು ಕಾರ್ಯಕ್ರಮದಲ್ಲಿ ಕೊಡಲಿಕ್ಕೆ ಅವಕಾಶಗಳೇನಿದೆ ಅದನ್ನು ನೀವು ಬಳಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಬಾರಿ ಜನ ಹಳವನ್ನು ಬೆಂಬಲಿಸಿ ಅಂತಕ್ಕಂಥದನ್ನು ಕೇಳ್ಕೊಂಡು ಹೊರಟಿರ್ತಕ್ಕಂಥದ್ದು ಈ ಪಂಚರತ್ನ ಯೋಜನೆ ಶಿಕ್ಷಣ ಅನ್ನೋದನ್ನ ತಗೊಂಡಿದ್ದೀರಿ ಶಿಕ್ಷಣ ಅಂತ ಬಂದಾಗ ಈಗಿನ ಸಂದರ್ಭಕ್ಕೆ ಇಂಗ್ಲೀಷ್ ಮೀಡಿಯಂ ಬಹಳ ಮುಖ್ಯ ಆಗುತ್ತೆ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ತೆರೆಯುವಂತ ಒಂದು ಕೆಲಸ ಮಾಡಿದ್ರಿ ನಾವು ಪಕ್ಕದ ರಾಜ್ಯಗಳನ್ನು ನೋಡಿದಾಗ ಆಂಧ್ರ ಪ್ರದೇಶ ಅದರಲ್ಲಿ ನೋಡಿದಾಗ ಅವ್ರು ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಅದೇ ಬಂದಿದ್ದಾರೆ ಇಲ್ಲಿ ಅದು ಸಾಧ್ಯ ಆಗುತ್ತಾ ಸಾಧ್ಯ ಯಾವುದೋ ಸರ್ಕಾರ ಮನಸ್ಸು ಮಾಡಿದ್ರೆ ಅಸಾಧ್ಯ ಅಂತಕ್ಕಂಥದ್ದಿಲ್ಲ ಇವತ್ತು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಜೂನಿಯರ್ ಕಾಲೇಜುಗಳು ಫಸ್ಟ್ ಗ್ರೇಡ್ ಕಾಲೇಜು ಹೈಸ್ಕೂಲ್ಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿದೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಕ್ಕೆ ಶಾಲೆಗಳನ್ನು ದುಡ್ಡು ಕೊಟ್ಟಿದ್ದೇವೆ ಐವತ್ತೈದು ಸಾವಿರ ಜನ ಉಪನ್ಯಾಸಕರನ್ನು ನೇಮಕ ಮಾಡೋದು ಶಿಕ್ಷಕರನ್ನ ನೇಮಕ ಮಾಡೋದು ಆವತ್ತಿನ ಸಂದರ್ಭದಲ್ಲಿ ಈಗ ಮೊನ್ನೆ ನಾನು ಮುಖ್ಯಮಂತ್ರಿ ಆದಾಗ ಎರಡನೇ ಬಾರಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತೇಳಿ ಒಂದು ಸಾವಿರ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ನಾನು ಹೊರಟಿದ್ದು ಹಲವಾರು ಕಡೆ ಅತ್ಯಂತ ದೊಡ್ಡ ಮಟ್ಟದಲ್ಲೇ ಆಗಿದೆ ಏನು ಪಬ್ಲಿಕ್ ಶಾಲೆಗಳು ಪ್ರಾರಂಭ ಆಯಿತು ಆ ಶಾಲೆಗಳಲ್ಲಿ ಮಕ್ಕಳ ಒಂದು ಪ್ರವೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಒತ್ತಡಗಳ ಏರಿಕೆ ಆಯಿತು ನಾವು ಮೂವತ್ತು ಜನ ಒಂದು ಸೆಕ್ಷನ್ಗೆ ತೊಗೋಬೇಕು ಅಂತ ಆದೇಶ ಮಾಡಿದ್ದು ನೂರಿಪ್ಪತ್ತು ನೂರೈವತ್ತು ಜನ ಇವತ್ತು ನಮ್ಮ ಯುವಕರು ಮಕ್ಕಳನ್ನು ಆ ಪಬ್ಲಿಕ್ ಶಾಲೆಗೆ ಸೇರಿಸಲಿಕ್ಕೆ ಒಂದು ಒತ್ತಡಗಳು ಪ್ರಾರಂಭ ಆಗಿತ್ತು ಇದು ಪರಿಸ್ಥಿತಿ ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಿನ್ನೆ ದಿನ ನಾನು ಒಂದು ಹಿಂದೂ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ತೀರ್ಥಹಳ್ಳಿನಲ್ಲಿ ಒಂದು ಶಾಲೆ ಕೇವಲ ನಾಲ್ಕು ಮಕ್ಕಳಿದ್ದಾರೆ ಉರ್ದು ಶಾಲೆ ಐದು ಜನ ಟೀಚರ್ ಇದ್ದಾರೆ ಮಕ್ಕಳು ನಾಲ್ಕು ಜನ ಇದ್ದಾರೆ ಅದನ್ನು ಮುಚ್ಚಬೇಕು ಅಂತಕ್ಕಂಥದ್ದು ಸರ್ಕಾರ ತೀರ್ಮಾನಕ್ಕೆ ಬಂದರು ಅಲ್ಲಿ ಅಡ್ಮಿಷನ್ ಇಲ್ಲ ಅಂತ ಹೇಳಿ ಪ್ರವೇಶ ಮಕ್ಕಳು ಬರ್ತಿಲ್ಲ ಅಂತೇಳಿ ಆದರೆ ಅಲ್ಲಿದ್ದಂಥ ಕೆಲವರು ತೀರ್ಥಹಳ್ಳಿಯ ಕೆಲವು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆಸಕ್ತಿ ಇರತಕ್ಕಂಥ ನಾಗರಿಕರು ಒಂದು ಕಮಿಟಿ ಮಾಡಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಉಳಿಸ್ಬೇಕು ಅಂತ ಹಿಟ್ರು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಹೊರಟ್ರು ಆಗ ಅವರು ಹಾಕಿದ ಪ್ರಯತ್ನ ಪ್ರಾರಂಭಿಕ ಹಂತದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಶಾಲೆಗಳನ್ನು ಏನು ಪ್ರಾರಂಭ ಮಾಡಿದ್ರು ಆಗ ಅಲ್ಲಿ ನಾಲ್ಕು ಜನ ಇದ್ದಂಥದ್ದು ಹಂತ ಹಂತವಾಗಿ ಏರಿಕೆ ಆಯಿತು ಆಗ ಕಾಂಗ್ರೆಸ್ ಸರ್ಕಾರದಂಥ ಮಂತ್ರಿಗಳು ಒಂದು ಐವತ್ತು ಲಕ್ಷ ಒಬ್ಬರು ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ಒಬ್ಬರು ಕೊಟ್ಟಿದ್ದಾರೆ ಈಗಿನ ತೀರ್ಥದಲ್ಲಿ ಶಾಸಕರು ಅವರೊಂದು ಹನ್ನೆರಡು ಲಕ್ಷ ಕೊಟ್ಟರು ಅಂತಕ್ಕಂಥಲ್ಲ ಬರೆದಿದ್ದಾರೆ ಇವತ್ತು ನಾಲ್ಕು ಜನ ಇದ್ದಂತಹ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಇನ್ನೂರಿಪ್ಪತ್ನಾಲ್ಕು ಆಗಿದೆ ಅಂತಕ್ಕಂಥ ಬರೆದಿದ್ದಾರೆ ಒಂದು ಫೋಟೋ ಹಾಕಿ ಶಾಲೆಯ ಆ ಡೆವಲಪ್ಮೆಂಟನ್ನು ಅದರಿಂದ ಸರ್ಕಾರದ ಗಮನ ಇವತ್ತು ಇರ್ತಕ್ಕಂಥ ಶಾಲೆಗಳನ್ನು ಮುಚ್ಚೋದಲ್ಲ ಅದನ್ನು ಯಾವ ರೀತಿ ಮೇಲ್ದರ್ಜೆಗೇರಿಸಿ ಶಾಲೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನತೆಯಲ್ಲಿ ಒಂದು ನಂಬಿಕೆ ಮೂಡಿಸ್ಬೇಕು ವಿಶ್ವಾಸ ಮೂಡಿಸ್ಬೇಕು ಅದು ಮುಖ್ಯ ಇರಲಿ ಅದೇ ನಮ್ಮ ಪಂಚರತ್ನ ಕಾರ್ಯಕ್ರಮದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಆರು ಸಾವಿರ ಪಂಚಾಯಿತಿಗಳೇನಿದ್ದಾವೆ ಪ್ರತಿ ಪಂಚಾಯಿತಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಯು ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನ ಶಾಲೆಗಳನ್ನು ಮಾಧ್ಯಮದಲ್ಲಿ ಪ್ರಾರಂಭ ಮಾಡತಕ್ಕಂಥದ್ರ ಮುಖಾಂತರ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಖಾಸಗಿ ಶಾಲೆಗಳಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟು ಗುಣಾತ್ಮಕವಂಥ ಟೀಚರ್ಗಳನ್ನು ನೇಮಕ ಮಾಡಿ ಇವತ್ತು ಪ್ರತಿ ಕುಟುಂಬದ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೀಲಿಕ್ಕೆ ಇವತ್ತು ಈ ಪಂಚರತ್ನ ಯೋಜನೆಯ ಪ್ರಮುಖವಂತ ಕಾರ್ಯಕ್ರಮ ಶಿಕ್ಷಣ ಇಲಾಖೆ ಆರು ಸಾವಿರ ಶಾಲೆಗಳು ಅಂತ ಹೇಳಿ ಅಷ್ಟು ಮಾಡಲಿಕ್ಕೆ ಬಿಡ್ತಾರಾ ಇದೆ ನಮ್ಮ ಕೈಲಿದೆ ಅದು ನಮ್ಮ ಕೈಲಿದೆ ಏಕೆಂದರೆ ಅದಕ್ಕೆ ನನಗೆ ಗೊತ್ತಿದೆ ಆರು ಸಾವಿರ ಶಾಲೆಗಳನ್ನು ನಾನು ಮಾಡಬೇಕು ಅಂದರೆ ಒಂದೀಗ ಆಗಲೇ ಅದಕ್ಕೆ ಯೋಜನೆ ಮಾಡಿದ್ದೇವೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಬೇಕು ಆರು ಸಾವಿರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಉತ್ತಮವಾದಂಥ ಖಾಸಗಿ ಶಾಲೆಯ ಮಟ್ಟದ ಶಾಲೆಗಳನ್ನು ಮಾಡಬೇಕು ಅಂದರೆ ಕನಿಷ್ಠ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಬೇಕು ಅದನ್ನು ಯಾವ ರೀತಿ ಹೊಂದಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಅದರ ಬಗ್ಗೆ ಚಿಂತನೆ ಮಾಡಿ ಕಾರ್ಯಕ್ರಮ ರೂಪಿಸಿದ್ದೇವೆ ನಾಡಿನ ಜನತೆ ಅಧಿಕಾರ ಕೊಟ್ಟ ಕ್ಷಣದಲ್ಲಿ ಈ ಯೋಜನೆಗಳಿಗೆ ಚಾಲನೆ ಸಿಗುತ್ತೆ ಅದರ ಜೊತೆಗೆ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲೂ ಕೂಡ ಅತ್ಯಾಧುನಿಕ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಕಡಿಮೆ ಅಂದರೂ ಐದೂವರೆ ಸಾವಿರ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಆಸ್ಪತ್ರೆಗಳನ್ನೇನೋ ಕಟ್ತೀರ ಆದರೆ ಅಲ್ಲಿ ಕೆಲಸ ಮಾಡುವಂಥವ್ರನ್ನ ಹೇಗೆ ಸರಿ ಮಾಡಲಿಕ್ಕಾಗುತ್ತೆ ಈಗ ನಿಮಗೆ ನೆನಪಿರ್ಬೋದು ತುಮಕೂರಲ್ಲಿ ಆಧಾರ್ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಗರ್ಭಿಣಿ ಮಹಿಳೆ ಸತ್ತೋದ್ರು ಇದೇ ಅದಕ್ಕೋಸ್ಕರಲ್ಲೇ ಇವತ್ತು ಈ ಒತ್ತಡಗಳೇನಿದೆ ಪ್ಲಸ್ ನೀವು ಕೊಡ್ತಕ್ಕಂಥ ಸಂಬಳ ವೈದ್ಯ ವೈದ್ಯರಿಗೆ ನೀವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಮತ್ತು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸರ್ಕಾರದಲ್ಲಿ ನೀವು ಅವರಿಂದ ಲಂಚ ಪಡೆದು ಕೆಲಸ ಕೊಟ್ಟರೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸ್ಥಳ ನೀವು ಎಷ್ಟುಗೊಳಿಸ್ಬೇಕಾದ್ರೆ ಲಂಚ ತಗೊಂಡ್ರೆ ಅವ್ರ ಕೆಲಸ ಹೇಗೆ ಮಾಡ್ತಾರೆ ಇಲ್ಲಿ ಮೂಲ ಇರತಕ್ಕಂಥದ್ದು ಇದು ಇದನ್ನು ಸ್ಕಟ್ಲ್ ಮಾಡಬೇಕು ನಾವು ಇದಕ್ಕೆ ಕಡಿವಾಣ ಹಾಕಿ ನಾವು ಉತ್ತಮವಾದಂಥ ವೈದ್ಯರುಗಳನ್ನು ನೇಮಕ ಮಾಡಬೇಕಾದ್ರೆ ಅವರ ಓದಿಗೆ ತಕ್ಕನಾದಂಥ ಒಂದು ಸ್ಯಾಲ್ರಿ ಫಿಕ್ಸ್ ಮಾಡಬೇಕು ಈವನ್ ನರ್ಸ್ಗಳಿರ್ಬೋದು ಕಾಂಪೌಂಡರ್ಸ್ ಇರ್ಬೋದು ಅಸಿಸ್ಟೆಂಟ್ಸ್ ಇರ್ಬೋದು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ಖಾಸಗಿ ಆಸ್ಪತ್ರೆಗಳಲ್ಲಿ ಕೊಡ್ತಕ್ಕಂಥ ಸ್ಯಾಲ್ರಿ ಏನಿದೆ ಅದನ್ನು ನಾವು ಸರ್ಕಾರದ ಒತ್ತಿನ ಯಾಕೆಂದರೆ ಒಂದು ಬಾರಿ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಹಣ ಹಂಚಿಕೆ ಮಾಡಿ ಒಂದು ಸಲ ಅವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾದ ಮೇಲೆ ಸರ್ಕಾರಕ್ಕೆ ಬರ್ಡನ್ ಬರ್ತಕ್ಕಂಥದ್ದು ಸ್ಯಾಲ್ರಿ ಇದೆ ಅಷ್ಟೇ ಪಾರ್ಟ್ ಅದಕ್ಕೆ ನೀವು ಎಪ್ಪತ್ತೈದು ವರ್ಷ ಆಗಿದೆ ಈಗ ಪ್ರತಿ ವರ್ಷ ಅಲ್ಲೆಲ್ಲ ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರು ಇಲ್ಲೆಲ್ಲ ಒಂದು ಸಿ ಎಚ್ ಸಿ ಸೆಂಟ್ರು ಎಷ್ಟು ವರ್ಷ ಮಾಡ್ತೀರಿ ಅದಕ್ಕೋಸ್ಕರಲ್ಲೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಐದು ಸಾವಿರಕ್ಕೂ ಹೆಚ್ಚಿನ ಪಂಚಾಯಿತಿ ಕೇಂದ್ರಗಳಲ್ಲಿ ಈ ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ಆಸ್ಪತ್ರೆಯನ್ನು ಒಂದೇ ವರ್ಷದಲ್ಲಿ ಕಟ್ತಕ್ಕಂಥ ತೀರ್ಮಾನ ಅಂದರೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂಥ ನೌಕರರ ಡಿ ಎನ್ ಎಗೆ ಕೈ ಹಾಕ್ತಾಯಿದ್ದೀರಿ ಸರಿ ಮಾಡಲೇಬೇಕು ಇಲ್ಲೇ ಇದ್ದರೆ ಬಡವರ ಪರಿಸ್ಥಿತಿ ಏನಾಗಬೇಕು ಎಲ್ಲಿಂದ ದುಡ್ಡು ತರ್ತಾರೆ ಎಷ್ಟು ಜನ ಹೋಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇವತ್ತು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಾಧ್ಯ ಇದು ಪರಿಸ್ಥಿತಿಗಳು ಇವತ್ತೇ ಬೆಳಗ್ಗೆ ನನಗಾದಂಥ ಘಟನೆ ಒಬ್ಬ ಕ ನಮ್ಮ ಪಕ್ಷದ ಪುಷದ ಕಾರ್ಯಕರ್ತರೆ ಅವರ ವೈಫ್ ತೀರ್ಕೊಂಡು ಹೋಗಿದ್ದಾರೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಒಂದು ಜಾಂಡೀಸ್ ಕಾಯಿಲೆಗೆ ಅಡ್ಮಿಟ್ ಆಗಿ ಬಿಲ್ ಹಾಕಿ ಟೈಮ್ ಮಾಡಿದ್ದಾರೆ ಪಾಪಸ್ ತೀರ್ಕೊಂಡು ಹೋಗಿದ್ದಾರೆ ಅವರು ಒಂದು ಕಡೆ ಕುಟುಂಬದ ಸದಸ್ಯನ್ನ ಕಳ್ಕೊಂಡಿದ್ದಾರೆ ಇನ್ನೊಂದು ಕಡೆ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ದುಡ್ಡು ಕಟ್ಟಬೇಕು ದುಡ್ಡು ಕಟ್ತಕ್ಕಂಥ ಪರಿಸ್ಥಿತಿಗಳಿಲ್ಲ ಇದು ಇರ್ತಕ್ಕಂಥ ಸಮಸ್ಯೆ ಏನಿದೆ ಅದಕ್ಕೋಸ್ಕರಲ್ಲೇ ಸರ್ಕಾರದ ವತಿಯಿಂದಲೇ ಆರೋಗ್ಯ ಮತ್ತು ಶಿಕ್ಷಣ ಎರಡರ ಸಮಸ್ಯೆಗಳಿಗೆ ಸರ್ಕಾರವೇ ನೇರವಾದ ಜವಾಬ್ದಾರಿಯನ್ನು ತೆಗೆದುಕೋಬೇಕು ನನ್ನ ಅಭಿಪ್ರಾಯದಲ್ಲಿ ಯಾರು ಸಾಲುಗಾರರಾಗಬಾರ್ದು ಯಾರು ಇವತ್ತು ಬೀದಿಗೆ ಬಂದು ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಇದು ನನ್ನ ಮೂಲ ಉದ್ದೇಶ ಅಂದರೆ ಎಪ್ಪತ್ತೈದು ವರ್ಷಗಳಲ್ಲಿ ಮೂಲಭೂತ ಹಕ್ಕುಗಳು ಇವಾಗ ಚುನಾವಣಾ ಪ್ರಣಾಳಿಕೆಗೆ ಇದೆ ಅದಕ್ಕೆ ನಾವು ಅದನ್ನು ಹೇಗೆ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೂ ನಿಮ್ಮ ಪ್ರಯತ್ನ ಏನಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಯಾರು ಮಾಡದಲ್ಲೇ ಇರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಪಂಚರತ್ನದಲ್ಲಿ ಕೃಷಿಯನ್ನು ಕೂಡ ತಗೊಂಡಿದಿರಿ ತಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಇಸ್ರೇಲ್ಗೆ ಹೋಗಿ ಬಂದ್ರಿ ಇಸ್ರೇಲ್ನಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಆಧುನಿಕ ಕೃಷಿ ಪದ್ಧತಿಗಳು ಹೇಗಿವೆ ಅನ್ನೋದನ್ನ ಇದು ಮಾಡಿದ್ರಿ ಅದಾದ ನಂತರ ತಾವು ಕೂಡ ಕೃಷಿ ಮಾಡ್ತಾ ಇದ್ದೀರಿ ಮತ್ತೆ ಕೃಷಿ ಹಿನ್ನೆಲೆಯಿಂದ ಬಂದಂಥವ್ರು ಆ ಇವತ್ತು ಕೃಷಿಕರಿಗೆ ಇರುವಂತ ಸಮಸ್ಯೆಗಳನ್ನ ನೀವು ಗುರುಸಿದಿರಾ ಅದನ್ನ ಹೇಗೆ ಅದಕ್ಕೆ ಪರಿಹಾರವನ್ನು ಒದಗಿಸ್ಬೇಕು ಅಂತ ಈಗ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆ ಇತ್ತೀಚೆಗೆ ಅಕಾಲಿಕವಾದಂಥ ಮಳೆ ನೆ ಬರ್ತಾಯಿರ್ತಕ್ಕಂಥದ್ದು ನೋಡಿದಾಗ ರೈತ ಯಾವ ಸಮಯದಲ್ಲಿ ಯಾವ ಕ್ರಾಪ್ ಹಾಕಬೇಕು ಬೆಳೆ ಬೆಳೀಬೇಕು ಆ ಬೆಳೆ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಇವತ್ತು ಟೋಟಲಿ ಇವತ್ತು ಆ ಒಂದು ಬೆಳೆ ಬೆಳೆದಾಗ ನನಗೆ ಅದರಿಂದ ಲಾಭ ಬರುತ್ತೆ ಇಲ್ಲ ಬೆಳೆ ಉಳಿಸ್ತೀನಿ ಅಂತಕ್ಕಂಥ ನಂಬಿಕೆನೇ ಹೋಗ್ತಾಯಿದೆ ರೈತನಿಗೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈಗ ನೋಡಿ ಭತ್ತ ಕಟಾಫ್ ಸೀಸನ್ನು ಈಗ ಅಕಾಲಿಕವಾಗಿ ಯಾವುದೋ ಸೈಕ್ಲೋನ್ ಮಳೆ ಅಂತೇಳಿ ಈಗ ಮಳೆ ಪ್ರಾರಂಭ ಆಗಿದೆ ಕಂಠ ಮಾಡಿದಂಥ ಭತ್ತದ ಪರಿಸ್ಥಿತಿ ಏನಾಗಬೇಕು ಹುಬ್ಬಳ್ಳಿ ಗದಗ ಭಾಗದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲ ಅದೊಂದು ಸ್ವಲ್ಪ ದಿವಸ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕು ಕೋಲ್ಡ್ ಸ್ಟೋರೇಜ್ಗಳಿಲ್ಲ ಇದು ಎಪ್ಪತ್ತೈದು ವರ್ಷಗಳ ನಂತರವೂ ನಾವು ಕಾಣ್ತಾ ಇರತಕ್ಕಂಥ ರೈತರ ಬದುಕು ಅದಕ್ಕೋಸ್ಕರಲ್ಲೇ ರೈತರಿಗೋಸ್ಕರವಾಗಿ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಗೋಡನ್ಗಳಾಗಬೇಕು ಯಾವ ರೀತಿ ಕೋಲ್ಡ್ ಅಂತ ತೆರೀಬೇಕು ಯಾವ ರೀತಿ ರೈತ ಬೆಳೆದಂಥ ಬೆಳೆಗೆ ಸರ್ಕಾರವೇ ಇಂಟರ್ಫೀರೆನ್ಸ್ ಆಗಿ ಯಾವ ರೀತಿ ಅವನಿಗೆ ಬೆಲೆ ನಿಗದಿ ಆಗಬೇಕು ಈ ಹತ್ತು ಹಲವಾರು ಯೋಜನೆಗಳು ಇಸ್ರೇಲ್ದು ನಾನು ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಒಂದು ಇದೇನೋ ಪದಾರ್ಥಗಳನ್ನು ಬೆಳೀತಕ್ಕಂಥದ್ದು ಇದಕ್ಕೆ ಚಾಲನೆ ಕೊಡಬೇಕು ಅಂತಲೇ ಒಂದು ಮುನ್ನೂರು ಕೋಟಿ ಹಣವೂ ದುಡ್ಡಿಟ್ಟಿದ್ದೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಆದರೆ ಅದನ್ನೆಲ್ಲ ಡೈವರ್ಟ್ ಮಾಡಿದ್ರು ಸರ್ಕಾರ ಬೇರೆ ಬೇರೆ ರೀತಿ ಅದನ್ನು ಬೇರೆ ಇಲಾಖೆಗಳು ವರ್ಗಾವಣೆ ಮಾಡಿ ಅದು ಯಾವುದನ್ನು ಮುಂದುವರಿಸ್ಲಿಲ್ಲ ಅದರಿಂದ ಇವತ್ತು ಐದು ವರ್ಷದ ಸರ್ಕಾರ ನನ್ನ ಕೈನಲ್ಲಿ ಈ ನಾಡಿನ ಜನತೆಗೆ ನಾನು ಕೇಳ್ತಾ ಇರತಕ್ಕಂಥ ಉದ್ದೇಶವೇ ಈ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಐದು ವರ್ಷದಲ್ಲಿ ಪೂರ್ಣಗೊಳಿಸಿ ರೈತನಗ ರೈತನಿಗೆ ಇರಷ್ಟೇ ಅಲ್ಲ ಪೋಷಕರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು ಆರೋಗ್ಯದ ಸಮಸ್ಯೆ ಮತ್ತು ಉದ್ಯೋಗದ ಸಮಸ್ಯೆಗಳಿಗೆ ಈ ಐದು ಕಾರ್ಯಕ್ರಮಗಳ ಮುಖಾಂತರ ಐದು ವರ್ಷದಲ್ಲಿ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸ್ವಾಭಿಮಾನದ ಬದುಕನ್ನು ಕಟ್ಕೊಡ್ಲಿಕ್ಕೆ ಇದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಯೋಜನೆಗಳಿದ್ವು ಕೃಷಿ ಅಂತ ಬಂದಾಗ ಮುಖ್ಯವಾಗಿ ಕೃಷಿ ಇಲಾಖೆಯ ಮೇಲೆ ನೀವು ಗಮನ ಹರಿಸ್ಬೇಕಾಗುತ್ತೆ ಇವತ್ತು ಕೃಷಿ ಅಧಿಕಾರಿಗಳು ಅಂತ ಏನಿದ್ದಾರೆ ಅವರು ಆಫೀಸ್ಗಳನ್ನ ಬಿಟ್ಟು ರೈತರ ಬಳಿಗೆ ಹೋಗ್ತಾನೆ ಇಲ್ಲ ಸೊ ಇದು ಕೂಡ ನಿಮಗೆ ಚಾಲೆಂಜ್ ಆಗ್ಬೋದು ಅಂತ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ ನಮ್ಮ ಸರ್ಕಾರದ ಇತ್ತೀಚಿನ ನಡವಳಿಕೆಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಲ್ಲ ಘೋಷಣೆ ಮಾಡ್ತಾರೆ ಕಾರ್ಯಕ್ರಮಗಳನ್ನು ಘೋಷಣೆಗಳು ಕ ಜನಗಳಿಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ ಇದು ಪರಿಸ್ಥಿತಿಗಳು ಇವತ್ತು ಸರ್ಕಾರ ಉಚಿತವಾಗಿ ಕುರು ಇದು ವ್ಯವಸಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಉಪಕರಣಗಳನ್ನು ಬಾಡಿಗೆ ಕೊಡ್ತೀವಿ ಕಡಿಮೆ ಬಾಡಿಗೆಗೆ ಅಂತ ಹೇಳ್ತಾರೆ ಆದರೆ ಅವರಲ್ಲಿ ರೈತರು ತಗೊಳಕ್ಕೆ ಹೋದರೆ ಅಲ್ಲೂ ಸಹ ಲಂಚ ರೂತ್ ಕೊಡಬೇಕು ಯಾವ ಶ್ರೀಮಂತ ಇರ್ತಾನೆ ಬಲಾಢ್ಯ ಇರ್ತಾನೆ ಇಲ್ಲ ಒಬ್ಬ ಎಮ್ ಎಲ್ ಎ ಕೈಲಿ ಫೋನ್ ಮಾಡಿಸ್ತಾನೆ ಅವರಿಗೆ ಅದು ಉಪಕರಣ ಸಿಗುತ್ತೆ ಬೇಗ ಏನು ಇಲ್ಲದೆ ಬಡವ ಕೇಳಕ್ಕೆ ಹೋದರೆ ಅಷ್ಟೊಳಗೆ ಅವನು ಮುಂಗಾರಿನ ವ್ಯವಸಾಯ ಮಾಡ್ತಕ್ಕಂಥದ್ದು ಇಂಗಾಲ ವ್ಯವಸಾಯ ಮಾಡ್ತಕ್ಕಂಥ ಅವಧಿನೇ ಮುಗಿದೋಗಿರ್ತದೆ ಇದು ಇರ್ತಕ್ಕಂಥ ವಾಸ್ತವಾಂಶಗಳು ಸಿಬ್ಬಂದಿಗಳು ಇವತ್ತು ರೈತನಿಗೆ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಯಾವೊಂದು ತಿಳುವಳಿಕೆ ಮೂಡಿಸ್ಬೇಕು ರೈತನಿಗೆ ಆ ರೀತಿಯ ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿಗಳೇ ಇಲ್ಲ ಇದು ಇವೆಲ್ಲ ಸೆಟ್ರೇಟ್ ಆಗಬೇಕಾಗಿರ್ತಕ್ಕಂಥದ್ದು ಮೊದಲು ಇಲ್ಲದೆ ಇದ್ದರೆ ಸುಮಾರು ಬರೀ ಯೋಜನೆಗಳನ್ನು ಘೋಷಣೆ ಮಾಡಿ ಅದು ಬರೀ ಬಜೆಟ್ ಬುಕ್ದಲ್ಲಿ ಇಡ್ತಾ ಇಡ್ತಾ ಇರೋದ್ರಿಂದ ರೈತನಿಗೆ ಯಾವುದೇ ರೀತಿ ಅನುಕೂಲಗಳಾಗಲ್ಲ ಉದ್ಯೋಗ ಅನ್ನೋದು ನಿಮ್ಮ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಈ ದೇಶದಲ್ಲಿ ಮೊದಲ ಬಾರಿಗೆ ಮೇಕ್ ಇನ್ ಕರ್ನಾಟಕ ಅಂತ ಹಾಗೆ ಕಾಂಪಿಟ್ ವಿತ್ ಚೀನಾ ಅಂತ ಹೇಳಿ ಯೋಜನೆಗಳನ್ನು ತಂದಂಥವ್ರು ಬಜೆಟ್ನಲ್ಲಿ ಅದನ್ನು ಮಂಡಿಸಿದಂಥವ್ರು ನೀವು ಇವತ್ತಿನ ಎಜುಕೇಷನ್ ಸಿಸ್ಟಮ್ ಪ್ಲಸ್ ಉದ್ಯೋಗ ಇವೆರಡನ್ನು ನೀವು ಹೇಗೆ ನಿಭಾಯಿಸ್ತೀರಿ ಯಾಕೆಂತಂದರೆ ಎಜುಕೇಷನ್ ಸಿಸ್ಟಮ್ಗೂ ಉದ್ಯೋಗಕ್ಕೂ ಸಂಬಂಧವೇ ಇಲ್ಲ ಇಲ್ಲಿ ಒಂದಕ್ಕೊಂದು ಸಂಬಂಧ ಆಗ್ತಲ್ಲ ಇದನ್ನು ಹೇಗೆ ನೀವು ನೋಡಿ ಇವತ್ತಿನ ಎಜುಕೇಶನ್ ಸಹ ಹಿಂದೆ ಏನಿತ್ತು ಅದೇ ಬಂದಿದೆ ಆ ಒಂದು ಶಿಕ್ಷಣ ವೈಯಕ್ತಿಕವಾಗಿ ಶಿಕ್ಷಣ ಪಡೆದಂಥವ್ರು ಬದುಕಲಿಕ್ಕೆ ಅವನಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಶಿಕ್ಷಣ ಅಲ್ಲ ಅದು ನನ್ನ ಅಭಿಪ್ರಾಯದಲ್ಲಿ ಎಲ್ರಿಗೂ ಶಿಕ್ಷಣದಲ್ಲಿ ಈಗಿನ ಶಿಕ್ಷಣವನ್ನು ಪಡೆದು ಉದ್ಯೋಗ ದೊರಕತೆ ದೊರಕುತ್ತೆ ಅಂತಕ್ಕಂಥದ್ದು ಇವತ್ತು ನಂಬಿಕೆ ಇಲ್ಲ ಕೆಲ ಸರ್ಕಾರಿ ಉದ್ಯೋಗಗಳು ಅದರದೇ ಆದಂಥ ಒಂದು ಲಿಮಿಟೇಷನ್ ಇದೆ ಎಲ್ರಿಗೂ ಸರ್ಕಾರಿ ಉದ್ಯೋಗ ಸಿಗೋಲ್ಲ ಖಾಸಗಿನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ ಇದರ ಹಿನ್ನೆಲೆಯಲ್ಲಿ ಸ್ವಯಂ ಉದ್ಯೋಗವನ್ನು ಮಾಡತಕ್ಕಂಥದಕ್ಕೆ ಅವಕಾಶಗಳಿದೆ ಈಗಿನ ಒಂದು ಗ್ಲೋಬಲೈಸೇಷನ್ನು ಮಾಡ್ರನೈಸೇಷನ್ನು ಈ ಯುಗದಲ್ಲಿ ಹಲವಾರು ರೀತಿಯಲ್ಲಿ ಈವನ್ ಏಳನೇ ತರಗತಿ ಓದಿರ್ತಕ್ಕಂಥವನಿಗೆ ಅವನಿಗೆ ಬದುಕಿನ ಶಿಸ್ತನ್ನು ಕಲಿಸಿದ್ರೆ ಪಿ ಆರ್ ಒ ಕೆಲಸವನ್ನು ಸರಿಯಾಗಿ ಕಲಿಸಿದ್ರೆ ಟ್ರೈನ್ ಅಪ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತೆ ಅವನಿಗೆ ಪ್ರೈವೇಟಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡೋರು ಇದ್ದಾರೆ ಉದಾಹರಣೆಗೆ ಯಾವುದೋ ಒಂದು ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಸಾಫ್ಟ್ವೇರ್ ಇಂಡಸ್ಟ್ರಿಯು ಮತ್ತು ಎಲ್ಲ ಒಂದು ಕಡೆ ಹೋಗ್ತಾರೆ ಬೆಳಗ್ಗೆ ಅವ್ರು ಮನೆ ಬಿಡಬೇಕು ಮನೆ ಕೆಲಸ ಮಾಡೋರು ಇರಲ್ಲ ಆ ರೀತಿಯ ಟ್ರೈನ್ ಅಪ್ ಮಾಡಿದಂಥ ಒಂದು ಮನೆ ಕೆಲಸ ಮಾಡ್ತಕ್ಕಂಥವ್ರನ್ನ ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಅವರ ಮಕ್ಕಳೇನಿದ್ದಾರೆ ಇಬ್ಬರು ಗಂಡ ಹೆಂಡತಿ ಕೆಲಸಕ್ಕೆ ಹೋಗ್ತಕ್ಕಂಥವ್ರಿಗೆ ಆ ಮಕ್ಕಳನ್ನು ಶಿಸ್ತುಬದ್ಧವಾಗಿ ಅವರನ್ನ ತಯಾರಿ ಮಾಡ್ತಕ್ಕಂಥ ಶಿಕ್ಷಣ ಇಲ್ಲಿ ನೀವು ಕಲಿಸ್ಕೊಟ್ಟಾಗ ಅಲ್ಲೊಂದು ದೇವದೋಗುತ್ತೆ ನನ್ನ ಅಭಿಪ್ರಾಯದಲ್ಲಿ ಈಗ ಹಲವಾರು ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಈ ರೀತಿಯ ಒಂದು ಶಿಕ್ಷಣವನ್ನು ಓದ್ದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಕಲಿಸ್ತಕ್ಕಂಥದ್ದು ಇವತ್ತು ಸರ್ಕಾರದಲ್ಲಿ ನಾ ಇಟ್ಕೊಂಡಿದ್ದಾರೆ ಅಭಿವೃದ್ಧಿ ಅಂತ ಇಟ್ಕೊಂಡಿದ್ದಾರೆ ಇಲಾಖೆಗಳನ್ನು ಆದರೆ ಅದು ಯಾವುದು ಪರಿಣಾಮಕಾರಿಯಾಗಿ ಅವರನ್ನು ಇವತ್ತು ಒಂದು ಪ್ರೈವೇಟಲ್ಲಿ ಹೋಗಿ ಒಂದು ಉದ್ಯೋಗ ಪಡೀತಕ್ಕಂಥ ಒಂದು ಪರಿಸ್ಥಿತಿಗಳಿಗೆ ನಿರ್ಮಾಣ ಆಗಿಲ್ಲ ಕಾಟಾಚಾರದ ಒಂದು ನಡೀತದೆ ಅಪ್ ಅದನ್ನು ಇವತ್ತು ನಾವು ಅಮೂಲಗ್ರವಾಗಿ ಅವನ್ನು ಸಂಪೂರ್ಣವಾಗಿ ತರಬೇತಿ ಮಾಡಬೇಕು ಅದು ಮುಖ್ಯ ಇರೋದು ಯೋಚನೆ ಇಲ್ಲ ಇದು ಕಳೆದ ಬಾರಿ ಕೇವಲ ಹದಿನಾಲ್ಕು ತಿಂಗಳು ಆಳಿತಲ್ಲಿದ್ದೆ ರೈತರು ಮನ್ನಾ ಮಾಡ್ತಕ್ಕಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಅವರ ಕಾರ್ಯಕ್ರಮಗಳನ್ನು ಮುಂದುವರಿಸಲಿಕ್ಕೆ ಹಣ ಸಂಗ್ರಹ ಮಾಡ್ತಕ್ಕಂಥದ್ದು ಹೀಗೆ ನನ್ನದೇ ಆದಂಥ ಒಂದು ಕಾರ್ಯದ ಒತ್ತಡಗಳೇನಿತ್ತು ಹಲವಾರು ಯೋಜನೆಗಳನ್ನು ಕಳೆದ ಬಾರಿ ನಾನೇನು ಘೋಷಣೆ ಮಾಡಿದ್ದೇನೆ ಇಂಪ್ಲಿಮೆಂಟ್ ಮಾಡಲಿಕ್ಕಾಗಿಲ್ಲ ಅದೆಲ್ಲವನ್ನು ಕ್ರೋಡೀಕರಿಸಿ ಮುಂದಿನ ಐದು ವರ್ಷದ ಒಂದು ಅಧಿಕಾರವನ್ನು ನಾನು ಕೇಳ್ತಾ ಇರ್ತಕ್ಕಂಥದ್ದೇ ಇವತ್ತು ಕ್ಯಾಪಿಟಲ್ ಅಸೆಟ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಸರ್ಕಾರದ ಒಂದು ಆಸ್ತಿನ ಜೊತೆಗೆ ಪ್ರತಿ ಕುಟುಂಬದ ಬದುಕಿಗೆ ಯಾವ ರೀತಿ ಅವನಿಗೆ ಒಂದು ಹಣಕಾಸಿನ ನೆರವು ದೊರಕಬೇಕು ಇದು ಎಲ್ಲದರ ಅಮುಕ್ ಅನ್ಮೂಲಕರವಾದಂಥ ಒಂದು ತಯಾರಿ ಏನಿದೆ ಇದೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಮತ್ತಿನ್ಯಾವುದೋ ಪಕ್ಷ ಜೊತೆ ನಾನು ಮಾಡಲಿಕ್ಕಾಗಲ್ಲ ಸ್ವತಂತ್ರವಾದ ಸರ್ಕಾರ ಅದಕ್ಕೋಸ್ಕರಲ್ಲೇ ಪದೇ ಪದೇ ಹೇಳ್ತಾ ಇದ್ದೇನೆ ನಾಡಿನ ಜನತೆಗೆ ನಿಮ್ಮಗಳ ಬದುಕನ್ನು ಕಟ್ಟಲಿಕ್ಕೆ ನಿಮ್ಮ ಭವಿಷ್ಯ ಒಂದು ಉತ್ತಮವಾದಂಥ ಒಂದು ವಾತಾವರಣ ತರ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೇನೆ ತೀರ್ಮಾನ ಜನಗಳದು ನಿಮ್ದು ಕೊನೆಯ ಒಂದು ಇದು ಪಂಚರತ್ನದಲ್ಲಿ ವಸತಿ ವಸತಿ ಅಂತ ಬಂದಾಗ ನಾರ್ಮಲ್ ಆಗಿ ನಾವು ಬಿಲೋ ಪಾವರ್ಟಿ ಲೈನ್ ಅಂತ ನೋಡ್ತೀವಿ ಆದ್ರೆ ಟ್ಯಾಕ್ಸ್ ಅಂತ ನಮ್ಮಂತವ್ರು ನಾವು ಒಂದು ಯೋಚನೆ ಮಾಡ್ತೀವಿ ನಮಗೂ ಮನೆ ಇರೋದಿಲ್ಲ ನಾವು ಒಂದು ಯೋಚನೆ ಮಾಡ್ತಾ ಇರ್ತೀವಿ ನಮ್ಗೊಂದು ಮನೆ ಬೇಕು ಅಂತೇಳಿ ಇಲ್ಲಿ ಮಿಡಲ್ ಕ್ಲಾಸ್ ಮತ್ತೆ ಬಿಲೋ ಪಾವರ್ಟಿ ಲೈನ್ ಎರಡಕ್ಕೂ ಸಹ ನೀವು ಗಮನ ಹರಿಸ್ತಾ ಇದ್ದೀರಾ ಅಥವಾ ಯೋಜನೆಗಳನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತಾ ಇದ್ದವ್ರು ಪ್ರಶ್ನೆ ಅಲ್ಲ ಈ ನಾಡಿನಲ್ಲಿ ಹುಟ್ಟಿದ್ದಾರೆ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಕುಟುಂಬಗಳಿಗೆ ಒಂದು ಮನೆ ಆಗಲೇಬೇಕು ಅದು ಸರ್ಕಾರದ ಕರ್ತವ್ಯ ಕೊಡಬೇಕು ನಾವು ಒಂದು ಕಡೆ ದುಡಿಮೆಗೆ ಅವಕಾಶ ಇಲ್ಲ ಮತ್ತೊಂದು ಕಡೆ ವಾಸಕ್ಕೆ ಮನೆ ಇಲ್ಲ ಇವತ್ತು ನೀವು ಹಲವಾರು ಕಡೆ ಹೋದರೆ ಬೆಂಗಳೂರು ನಗರದಲ್ಲಿ ಫ್ಲೈಓವರ್ ಕೆಳಗಳು ಮಾಡ್ತಾರೆ ರಾತ್ರಿ ಬೆಳಗ್ಗೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ಒಂದು ಫ್ಲೈಓವರ್ ಕೆಳಗೋ ಮತ್ತಿನ್ನೆಲ್ಲೋ ಇದ್ರಲ್ಲಿ ಮಲಗಿರ್ತಾರೆ ಇದೆಲ್ಲ ಗಮನಿಸಿದ್ದೇನೆ ಅದರಿಂದಲೇ ಇವತ್ತು ಇಲ್ಲಿ ಮಿಡ್ಲ್ ಕ್ಲಾಸ್ ಅಲ್ಲ ಟ್ಯಾಕ್ಸ್ ಕಟ್ತಕ್ಕಂಥವರೆಲ್ಲ ಲೋಯರ್ ಮಿಡ್ಲ್ ಕ್ಲಾಸ್ ಏನಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಮನೆ ಅಂತಕ್ಕಂಥದ್ದು ಆಗಲೇಬೇಕು ಅದು ನನ್ನ ಕಾರ್ಯಕ್ರಮ ಸರ್ ನಿಮ್ಮ ಈ ಎಲ್ಲ ಯೋಜನೆಗಳಿಗೆ ಆಲ್ಮೋಸ್ಟ್ ನೀವೇ ಹೇಳಿರುವಂಥ ಒಂದು ಇದರಲ್ಲಿ ಪ್ರಕಾರ ಈ ಯೋಜನೆಗೆ ಒಂದೂವರೆ ಲಕ್ಷ ಬೇಕಾಗಿರೋದು ಬೇಕಾಗಿತ್ತು ಈಸಿ ಈಸಿಯಾಗಿ ಒಂದೂವರೆ ಲಕ್ಷ ಕೊಟ್ಟಿ ಬೇಕಾಗುತ್ತೆ ಆದರೆ ನಮ್ಮ ಬಜೆಟ್ ಸರಾಸರಿ ಎರಡು ಲಕ್ಷ ಕೋಟಿ ಆಮೇಲೆ ನಮ್ಮ ಸ್ಟೇಟಿನ ಇನ್ಕಮ್ ಒಂದು ಲಕ್ಷ ಕೋಟಿ ಎಷ್ಟನೇ ಬದಲಾಯ ಒಂದೂವರೆ ಲಕ್ಷ ಕೋಟಿನೂ ಒಂದೇ ವರ್ಷ ಏನಾಗಲ್ಲ ನಾನು ಅದಕ್ಕೆ ಜನಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ಐದು ವರ್ಷದ ಸಂಪೂರ್ಣ ಸರ್ಕಾರ ಕೊಡಿ ಅಂತ ಐದು ವರ್ಷದ ಸಂಪೂರ್ಣ ಸರ್ಕಾರ ಕೊಟ್ಟಾಗ ಒಂದೊಂದು ವರ್ಷಕ್ಕೆ ಎಷ್ಟು ಅಮೌಂಟನ್ನು ನಾನು ಅದಕ್ಕೆ ಕ್ರೋಢೀಕರಿಸಿಡಬೇಕು ಈ ಕಾರ್ಯಕ್ರಮಗಳಿಗೆ ಒಂದೂವರೆ ಲಕ್ಷ ಕೋಟಿಗೆ ನಾವು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಇಡ್ತೀವೋ ಮೂವತ್ತು ಸಾವಿರ ಕೋಟಿ ಕೊಡಿಡ್ತೀವೋ ಈ ಐದು ವರ್ಷದಲ್ಲಿ ಅದೆಲ್ಲವನ್ನು ಪೂರೈಸ್ಬೋದು ಒಂದೊಂದು ಪಂಚಾಯಿತಿ ನೀವು ತೆಗೆದುಕೊಂಡಾಗ ಈ ರೀತಿಯ ರೈತನ ಒಂದು ಪ್ರೋಗ್ರಾಮ್ಗಳಿರಲಿ ಎಜುಕೇಷನ್ ಇರಲಿ ಹೆಲ್ತ್ ಇರಲಿ ನಮ್ಮ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರಲಿ ಮನೆಗಳು ಕಟ್ಟೋದಿರಲಿ ಒಂದೊಂದು ಸ ಒಂದುವರೆ ಸಾವಿರ ಒಂದುವರೆ ಸಾವಿರ ಗ್ರಾಮ ಪಂಚಾಯಿತಿ ತಗೊಳ್ಳಿ ಪ್ರತಿ ವರ್ಷ ಟೇಕ್ ಆಫ್ ಮಾಡಿ ಅದಕ್ಕೆ ಇಪ್ಪತ್ತು ಸಾವಿರ ಕೋಟಿ ಬೇಕೋ ಮೂವತ್ತು ಸಾವಿರ ಕೊಟ್ಟಿ ಬೇಕೋ ಇಡಿ ಆ ದುಡ್ಡನ್ನು ಈ ಐದು ಕಾರ್ಯಕ್ರಮಗಳನ್ನು ಅಟ್ ಎ ಟೈಮ್ ಈ ವರ್ಷ ಒಂದುವರೆ ಸಾವಿರ ಪಂಚಾಯಿತಿ ಮಾಡ್ತೀವಿ ನೆಕ್ಸ್ಟ್ ಇಯರ್ ಇನ್ನೊಂದುವರೆ ಸಾವಿರ ಪಂಚಾಯಿತಿ ಅಡಿಶನ್ ಆಗುತ್ತೆ ಮೂರು ಸಾವಿರ ಪಂಚಾಯಿತಿಗಳು ಎರಡು ವರ್ಷದಲ್ಲಿ ಮುಗಿಸ್ತೀವಿ ನಾಲ್ಕನೇ ವರ್ಷಕ್ಕೆ ಒಂದೂವರೆ ಸಾವಿರ ಮತ್ತೆ ಏನು ತಗೊಂಡರೆ ಅದು ನಾ ಮೂರನೇ ವರ್ಷದಲ್ಲಿ ನಾಲ್ಕೂವರೆ ಮೂರನೇ ವರ್ಷದಲ್ಲಿ ನಮಗೆ ಈಗೇನು ಈ ಕಾರ್ಯಕ್ರಮಗಳನ್ನು ಐದು ವರ್ಷದಲ್ಲಿ ಮಾಡಬೇಕು ಅಂತ ಇದ್ದೇವೆ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗಿದೋಗುತ್ತೆ ಈ ಕಾರ್ಯಕ್ರಮ ಅದರಿಂದ ಇಲ್ಲಿ ಪ್ರಶ್ನೆ ನಾವು ಪಂಚಾಯಿತಿ ವೈಸ್ ಮಾಡಿದಾಗ ಪ್ರತಿ ವರ್ಷ ಒಂದೂವರೆ ಸಾವಿರ ಪಂಚಾಯಿತಿ ಅಂದರೆ ನಾಲ್ಕು ವರ್ಷದಲ್ಲಿ ಸಂಪೂರ್ಣ ಮಾಡ್ಬೋದು ಆರು ಸಾವಿರ ಪಂಚಾಯಿತಿಗಳನ್ನು ಸರ್ ಯಾತ್ರೆ ಮಾಡ್ತಾಯಿದ್ದೀರಿ ಸಾಮಾನ್ಯವಾಗಿ ಒಬ್ಬ ಜನನಾಯಕನಿಗೆ ಯಾತ್ರೆ ಅನ್ನೋದು ಸಾಕಷ್ಟು ವಿಚಾರಗಳನ್ನು ತಿಳಿಸುತ್ತೆ ಒಂದು ಭೌಗೋಳಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ನಿಮಗೆ ಈ ಒಂದು ಯಾತ್ರೆಯಿಂದ ಏನು ಇದೆ ಇಲ್ಲ ಇಲ್ಲಿ ನಾನು ಗ್ರೌಂಡ್ ರಿಯಾಲಿಟಿ ಅನ್ನೋತಕ್ಕಂಥದ್ದು ಅರ್ಥಕೊಳ್ಳೋಕೆ ಅನುಕೂಲ ಆಯಿತು ಇವತ್ತು ಶಿಕ್ಷಣ ಏನಾಗಿದೆ ಮಕ್ಕಳ ಪರಿಸ್ಥಿತಿಗಳು ಇವತ್ತು ಸೈಕಲ್ ಕೂಡ ನಿಲ್ಲಿಸಿದ್ದಾರೆ ಎರಡು ವರ್ಷದಿಂದ ಒಂದು ಕಡೆ ಬಸ್ಗಳು ಹೋಗ್ತಕ್ಕಂಥ ನಿಲ್ಲಿಸಿದ್ದಾರೆ ಇದರಿಂದ ಹಲವಾರು ವಿದ್ಯಾರ್ಥಿಗಳು ಅವರು ಶಾಲೆಜ್ಗೆ ಹೋಗಿ ಕಾ ಶಾಲಾ ಕಾಲೇಜ್ಗೆ ಹೋಗಲಿಕ್ಕೆ ನಾಲ್ಕು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ನಡಿಬೇಕಾದ ಪರಿಸ್ಥಿತಿಗಳು ಶಾಲಾ ಮಕ್ಕಳದೇ ನಾನು ಹೇಳದ್ದಾರೆ ಹಲವಾರು ಕಡೆ ಶಾಲಾ ಕೊಠಡಿಗಳು ಬಿದ್ದೋಗಿದ್ದಾವೆ ಕೋರ್ಸ್ ಕಂಡು ಮರದ ಕೆಳಗೆ ಪಾಠ ಮಾಡ್ತಾ ಇದ್ದಾರೆ ಬಿಸಿ ಊಟ ಇದೆ ಬಿಸಿ ಊಟ ಮಾಡಬೇಕಾದ್ರೆ ಬಿಸಿಲಲ್ಲಿ ಕೂರಿಸ್ತಾರೆ ಅವ್ರು ನೆರಳು ಇಲ್ಲ ಬಿಸಿ ಊಟ ಮಾಡಬೇಕಾದ್ರೆ ಮಕ್ಳುಗಳು ಊಟ ಮಾಡಬೇಕಾದ್ರೆ ಅದ್ರ ಜೊತೆಗೆ ರಸ್ತೆಗಳು ಹಳ್ಳಿಯ ರಸ್ತೆಗಳಿರ್ಬೋದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ಆಸ್ಪತ್ರೆಗಳ ಪರಿಸ್ಥಿತಿಗಳು ಇದು ಎಲ್ಲ ನಾನು ಗಮನಿಸ್ತಾ ಬಂದಿದ್ದೇನೆ ಗ್ರೌಂಡ್ ರಿಯಾಲಿಟಿನಲ್ಲಿ ಇದು ಎಲ್ಲದಕ್ಕೂ ಪರಿಹಾರ ಪಂಚರತ್ನ ಸರ್ ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡೋದಾದರೆ ಈ ವರ್ಷ ಆಗಲೇ ನೀವು ಚುನಾವಣಾ ತಯಾರಿನ ಮಾಡಿದ್ದೀರಾ ನಿಮ್ಮ ಅಭ್ಯರ್ಥಿಗಳನ್ನು ಹಾಗೂ ನಿಮ್ಮ ಪಕ್ಷದ ನಾಯಕರಿಗೆ ಶಿಬಿರಗಳನ್ನು ಕೂಡ ಮಾಡಿದ್ದೀರಿ ಅದರ ಜೊತೆಗೆ ಒಂದಷ್ಟು ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿದ್ದೀರಿ ಹಾಗೂ ಅದಕ್ಕೆ ತಕ್ಕನಾಗಿ ಅವರಿಗೆ ಸಿದ್ಧತೆಗಳನ್ನ ಮಾಡ್ಕೊಳೋಕ್ಕೂ ಹೇಳಿದ್ದೀರಿ ಇದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಇದೇ ಅಂತಿಮ ಅಲ್ಲ ಅನ್ನೋ ಮಾತುಕೊಳ್ಳೋಕ್ಕೆ ಏನಿದು ಇಲ್ಲ ಇಲ್ಲಿ ನಾವು ಏನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೇವೆ ಅವರಿಗೆ ಕೆಲಸ ಮಾಡಲಿಕ್ಕೂ ಸೂಚನೆ ಕೊಟ್ಟಿದ್ದೇವೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಗೆ ಅವರು ಕೆಲಸ ಮಾಡಿದೆ ನಮ್ಮನ್ನು ಆಲೆ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಇನ್ನು ನಮಗೇನು ಬದಲಾವಣೆ ಮಾಡೋಲ್ಲ ಅಂತಕ್ಕಂಥ ಅವರ ಒಂದು ಕೆಲಸದಲ್ಲಿ ಹಿಮ್ಮುಖರಾದರೆ ಇವರು ಸಹ ಚೇಂಜ್ ಮಾಡ್ತಕ್ಕಂಥ ಆಪ್ಷನ್ ಇಟ್ಕೊಂಡಿದ್ದೇವೆ ಇದು ಅಕ್ಕ ಅಂತಿಮ ಪಟ್ಟಿಯಲ್ಲ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಆ ಅವಕಾಶವನ್ನು ಯಾವ ರೀತಿ ಬಳಕೆ ಮಾಡ್ಕೊತ ಇದ್ದಾರೆ ಇದನ್ನ ಪ್ರತಿಯೊಂದು ವಾಚ್ ಮಾಡ್ತೀವಿ ಆ ಈ ಕೊಟ್ಟಂಥ ಅಸೈನ್ಮೆಂಟನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೊಳಕ್ಕಂತ ಮಾಡ್ತೀನಿ ಮಾಡ್ಕೊಳ್ತಾ ಅವನಿಗೆ ನಾವು ಕಂಟಿನ್ಯೂ ಮಾಡ್ತೀವಿ ಅದನ್ನು ಬಳಕೆ ಮಾಡ್ಕೊಳ್ಳೋದೇ ಇದ್ದ ಒಂದು ನಮ್ಮ ಮೆಸೇಜ್ ಬರುತ್ತೆ ಅಂಥವ್ರಿಗೆ ನಾವು ಬೇರೆ ಚೇಂಜ್ ಮಾಡಬೇಕಾದ ಅನಿವಾರ್ಯತೆ ಬದಲಿಗೆ ಚೇಂಜ್ ಮಾಡ್ತೀವಿ ಈ ಒಂದು ಇದಕ್ಕೆ ನಿಮ್ಮ ವಿರೋಧಿಗಳು ಇದನ್ನು ಕುಮಾರಣ್ಣನ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಇದರ ಅಡ್ಜಸ್ಟ್ಮೆಂಟ್ ಅಲ್ಲ ನಾನು ಗೆಲ್ಲೋ ಗುರಿ ನನಗೆ ಯಾರೇ ಅಭ್ಯರ್ಥಿ ಆದರೂ ಇವತ್ತು ಗೆಲ್ಲಬೇಕು ನನಗೆ ಆ ದೃಷ್ಟಿಯಿಂದ ಇವತ್ತು ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ನಾನು ಹುಡುಕ್ತಾಯಿದ್ದೆ ಹಾಗಾದರೆ ಗೆಲ್ಲೋ ಗುರಿ ಇಟ್ಕೊಂಡು ಈ ಸಲ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಕಣ್ಣು ಕೇಳಿಸ್ತೀರಾ ಇಲ್ಲ ನೋಡಣೆ ಯಾಕೆ ನಿಲ್ಬಾರ್ದು ಏಕೆಂದರೆ ವಯಸ್ಸಿದೆ ವಯಸ್ಸಾಗಿದೆ ಚಿಕ್ಕ ವಯಸ್ಸು ಈಗ ರಾಜಕಾರಣಕ್ಕೆ ಬಂದರೆ ಸ್ವಲ್ಪ ಜನಗಳ ಜೊತೆ ಬೆರೆದು ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಇರುತ್ತೆ ಆ ದೃಷ್ಟಿಯಿಂದ ನಿಲ್ಲೇಬೇಕಂತ ಅನಿವಾರ್ಯತೆ ಬಂದು ನಿಲ್ಲಿಸ್ತಾ ಇದ್ದೇವೆ ಸಿದ್ದರಾಮಯ್ಯವರು ಎಲ್ಲೇ ನಿಂತರೂ ನಾವು ಕ್ಯಾಂಡಿಡೇಟ್ನ ಹಾಕ್ತೀವಿ ನಾವು ನಮ್ಮ ಚುನಾವಣೆಯನ್ನು ನಡೆಸ್ತೀವಿ ಅಂತ ಕುಮಾರಣ್ಣ ಹೇಳ್ತಾರೆ ಇದು ಸೇಡಿನ ರಾಜಕಾರಣ ಅಂತ ಹೇಳಿ ಸೇಡಿನ ರಾಜಕಾರಣ ಅಲ್ಲ ನನಗೆ ನೀವು ನೂರ ಇಪ್ಪತ್ತ್ಮೂರು ಹೇಳಿದ್ರಲ್ಲ ಆ ನೂರ ಇಪ್ಪತ್ತ್ಮೂರು ಗುರಿ ಮುಟ್ಲಿಕ್ಕೆ ನನಗೆ ನನ್ನ ಎದುರಾಳಿ ಯಾರು ಅಂತಕ್ಕಂಥ ನೋಡೋಕ್ಕಾಗಲ್ಲ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ನನ್ನ ಒಂದು ಗುರಿ ಇರ್ತದೆ ಹೊರತು ಅಲ್ಲಿ ಯಾರನ್ನ ಸೋಲಿಸ್ಬೇಕು ಇನ್ಯಾರನ್ನ ಗೆಲ್ಲಿಸ್ಬೇಕು ಇನ್ಯಾರನ್ನೂ ಮಲಗಿಸ್ಬೇಕಿಲ್ಲ ನನ್ನ ಅಭ್ಯರ್ಥಿ ಗೆಲ್ಲಬೇಕು ಗೆಲ್ಲ ದೃಷ್ಟಿಯಿಂದ ನಾವು ಎಲ್ಲ ರೀತಿ ಪ್ರಿಕಾಷನರಿ ಮೇಜರ್ ತೊಗೋತೀವಿ ಕಳೆದ ಬಾರಿ ಅವರು ಮಾಡಿದಂಥ ಸಾಲ ಮನ್ನಾ ಈ ಬಾರಿ ಓಟ ಕನ್ವರ್ಟ್ ಆಗುತ್ತಾ ಈ ಸಲ ಸ್ವಲ್ಪ ಆಗ್ಬೋದು ಕಾರಣ ರೈತರಿಗೆ ಆಗಲೇ ನೊಂದಿದ್ದಾರೆ ಅವತ್ತು ನಾನು ರೈತರ ಸಾಲ ಮನ್ನಾ ಮಾಡಿದಾಗ ಸ್ವಲ್ಪ ಅಂಥ ದೊಡ್ಡ ಮಟ್ಟದ ಪ್ರಚಾರಕ್ಕೆ ನಾನು ಹೋಗಲಿಲ್ಲ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಸಾಲ ಮನ್ನಾ ಕುಮಾರಸ್ವಾಮಿ ಮಾಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅದನ್ನು ಈಗ ಸ್ವಲ್ಪ ತಿಳುವಳಿಕೆ ಏನು ಇದೆ ಅವ್ರು ಒಂದೇ ಮಾತು ಹೇಳ್ತಾರೆ ಇಲ್ಲ ಕಳೆದ ಬಾರಿ ನಮಗೆ ಸಾಲಮನ್ನಾ ಮಾಡಿದ್ದೀರಿ ಈ ಸಲ ಕಷ್ಟದಲ್ಲಿದ್ದು ಈ ಸರ್ಕಾರ ಏನೂ ಮಾಡಲಿಲ್ಲ ನಾವು ನಿಮ್ಮ ಜೊತೆ ಈ ಸಲ ಕೈ ಜೋಡಿಸ್ತೀವಿ ಅಂತಕ್ಕಂಥದನ್ನು ಸ್ಪಾಂಟೇನಿಯಸ್ ಜನವೇ ಹೇಳ್ತಾರೆ ನಿಮ್ಮ ವಿರೋಧ ಪಕ್ಷಗಳಂದರೆ ನಿಮ್ಮ ವಿರೋಧಿಗಳ ಬಲವನ್ನು ಹೇಗೆ ಎದುರಿಸ್ತೀರಿ ಅದು ರಾಜಕೀಯ ಆಗಿರ್ಬೋದು ಅಥವಾ ಹಣ ಬಲ ನಾವು ಬಲವನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕೆಲವು ರಾಜಕಾರಣದ ನಡವಳಿಕೆ ಏನಿದೆ ಆ ನಡವಳಿಕೆಯನ್ನು ಯಾವ ರೀತಿಯಲ್ಲಿ ನಾವು ಕಂಟ್ರೋಲಿಗೆ ತಗೋಬೇಕು ನಮ್ಮ ಗುರಿ ಮುಟ್ಟಲಿಕ್ಕೆ ಅದ್ರ ಬಗ್ಗೆ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ನಮ್ಮ ಸ್ಟ್ರಾಟಜಿ ಇದ್ದೇವೆ ಸುಮ್ಮನೆ ಕೂತಿಲ್ಲ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಪಕ್ಷ ಕುಮಾರಸ್ವಾಮಿಯವರ ಹಾಗೂ ದೇವೇಗೌಡರು ಮಾಡಿದಂಥ ಅತ್ಯುತ್ತಮವಾದಂಥ ಕಾರ್ಯಗಳನ್ನು ಜನರಿಗೆ ತಲುಪಿಸೋದ್ರಲ್ಲಿ ವಿಫಲ ಆಗಿದೆ ಅಂತ ಅನ್ನಿಸ್ತದೆ ನಮ್ಮ ಪಬ್ಲಿಸಿಟಿ ದೊರಕಿಲ್ಲ ನಮಗೆ ನೀವು ಸತ್ಯ ನಾವು ಮಾಡಿದಷ್ಟು ಕೆಲಸ ಬಿ ಜೆ ಪಿಯವ್ರು ಐದು ವರ್ಷದಲ್ಲೂ ಮಾಡಲಿಲ್ಲ ಕಾಂಗ್ರೆಸ್ದವರು ಮಾಡಿಲ್ಲ ಆದರೆ ನಮಗೆ ಪಬ್ಲಿಸಿಟಿ ದೊರಕತಾ ಇದ್ದಿದ್ದರಿಂದ ಈ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಈ ಬಾರಿ ಅದಕ್ಕೋಸ್ಕರಲ್ಲೇ ಹಲವಾರು ಕ್ಷೇತ್ರದಲ್ಲಿ ಪಾದಯಾತ್ರೆಯ ಮುಖಾಂತರ ನಮ್ಮ ಪಕ್ಷದ ಮುಖಂಡರುಗಳು ಆಲ್ರೆಡಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಮನೆ ಮನೆಗೆ ಹೋಗಿ ಕೂತ್ಕೊಂಡು ನಾವು ಏನು ಕೆಲಸ ಮಾಡಿದ್ದೇವೆ ಅದಕ್ಕೆ ಯಾತಕ್ಕೆ ನೀವು ನಮಗೆ ಒಂದು ಅವಕಾಶ ಕೊಡಬಾರದು ಇದನ್ನು ಹೇಳ್ಕಂಡೇ ಇವತ್ತು ನಡೀತಾ ಇರತಕ್ಕಂಥದ್ದು ಚುನಾವಣೆಯ ಒಂದು ಪ್ರಕ್ರಿಯೆಗಳು ಆಗಲೇ ನೀವು ಮೊದಲು ಮದ್ದು ಹೇಳಿದ್ರೆ ಜಾತಿ ರಾಜಕಾರಣ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಈ ಬಾರಿ ಒಕ್ಕಲಿಗರು ಮತ್ತು ಮುಸ್ಲಿಮರನ್ನು ನಮ್ಮ ಕಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ನಾನು ಬರೀ ಒಕ್ಕಲಿಗರು ಲಿಂಗಾಯ್ತಾರೆ ನಂಬಿ ಮುಸ್ಲಿಮ್ ಮುಖಂಡರುಗಳ ಜೊತೇನಲ್ಲಿ ನಾನು ಸರ್ಕಾರ ಕೆಲಸ ಮಾಡ್ತಿಲ್ಲ ನನಗೆ ಯಾವುದೇ ಒಂದು ಜಾತಿಗೆ ನಾನು ಸೀಮಿತ ಇಲ್ಲ ಎಲ್ಲ ಸಮಾಜದ ಜಾತಿಯ ಬಂಧುಗಳನ್ನು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಇವತ್ತು ನಿಮ್ಮಗಳ ಭವಿಷ್ಯ ಇದು ಇದು ಯಾವುದೋ ನಾನು ಮಾಡ್ತಿರೋ ಪಂಚರತ್ನ ಕಾರ್ಯಕ್ರಮ ಅದಕ್ಕೆ ಮೊದಲೇ ಹೇಳಿದೆ ಇದು ಧರ್ಮದ ಟಚ್ ಇಲ್ಲ ಒಂದು ಯಾವುದೊಂದು ಜಾತಿಗೆ ಟಚ್ ಇರ್ತಕ್ಕಂಥಲ್ಲಿ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಇದು ಅದಕ್ಕೆ ನೀವು ವಿಮಡ ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ದೇನೆ ಕರ್ನಾಟಕದ ಬಗ್ಗೆ ನಿಮ್ಮ ಕನಸು ದೊಡ್ಡ ಭಾಳ ದೊಡ್ಡ ಕನಸುಗಳಿದೆ ಅದು ಹೇಳಲಿಕ್ಕೆ ಹೋದ್ರೆ ಒಂದು ಗಂಟೆ ಎರಡು ಗಂಟೆ ಬೇಕು ಇವತ್ತು ಹಲವಾರು ರೀತಿಯಲ್ಲಿ ಕರ್ನಾಟಕದಲ್ಲಿ ಟೂರಿಸಮ್ಗೆ ದೊಡ್ಡ ಮಟ್ಟದ ಒಂದು ಅವಕಾಶಗಳಿದೆ ಅದಷ್ಟೇ ಅಲ್ಲ ನಮ್ಮ ಹಲವಾರು ಭಾಗದಲ್ಲಿ ಇತ್ತೀಚೆಗೆ ನಾನು ಪ್ರವಾಸ ಮಾಡಿದ್ದೇನೆ ಹಳೆಯ ಪುರಾತನ ಕಾಲದ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನಗಳನ್ನು ಇವತ್ತೆಲ್ಲ ಹಲವಾರು ಕಡೆ ನೆಲಸವನ್ನು ಮಾಡಿಬಿಟ್ಟಿದ್ದಾರೆ ಇರ್ತಕ್ಕಂಥ ಆ ರೀತಿಯ ಧಾರ್ಮಿಕ ಕ್ಷೇತ್ರಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ಯಾರೋ ಮಠಾಧೀಶ್ವರಿಗೆ ದುಡ್ಡು ಕೊಟ್ಟು ಉಳಿಸ್ತೀವಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯದಲ್ಲಿ ಹಲವಾರು ದೇವಸ್ಥಾನಗಳ ಪರಿಸ್ಥಿತಿ ಏನಾಗಿದೆ ನಮಗೆ ಮೊನ್ನೆ ಉದಾಹರಣೆಗೆ ನಾನು ಸಿಡ್ಲಿಘಟ್ಟಕ್ಕೆ ಹೋಗಿದ್ದೆ ಒಂದು ಸಾವಿರಾರು ವರ್ಷದ ಹಿಂದಿನ ದೇವಸ್ಥಾನ ಇವತ್ತು ಪಾಳು ಬಿದ್ದಿದೆ ಅಲ್ಲಿ ಒಳಗಡೆ ಹೋದರೆ ಗರ್ಭಗುಡಿನ ಅಗದಿದ್ದಾರೆ ಅಂದರೆ ಯಾವ ಯಾವ ಮಟ್ಟಕ್ಕೆ ಸಂರಕ್ಷಣೆ ಆಗಿದೆ ಅಂಥೇಳಿ ಯಾತಿಕ್ಕಾಗೋದ್ರು ಬಾಗಿಲು ಮುಂಬಾಗಲು ಮತ್ತು ಗರ್ಭಗುಡಿನ ಅಲ್ಲಿನೋ ನಿಧಿ ಇಟ್ಟಿರ್ತಾರೆ ಹಿಂದಿನ ಕಾಲದಲ್ಲಿ ಅದು ಸಿಗುತ್ತೇನೋ ಅಂತೇಳಿ ರಾತ್ರೋರಾತ್ರಿ ಇದೆಲ್ಲ ಕೆಲಸಗಳಾಗಿದೆ ಅವೆಲ್ಲ ಪಾಳು ಬಿದ್ದಿದೆ ನಾವು ಬರೀಗಿದ್ದು ಕೇಳಿ ಚಿಟ್ಲಿಗಟ್ಟದ್ದು ಹೇಳಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಹಲವಾರು ಪ್ರಖ್ಯಾತ ದೇವಸ್ಥಾನಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಅದಕ್ಕೆ ನಾವು ಶಕ್ತಿ ತುಂಬಿ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಾಗ ಅಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ ಪ್ರವಾಸಿಗರ ಜನಕ್ಕೆ ಸಂಖ್ಯೆ ಜಾಸ್ತಿ ಆದಾಗ ಅಲ್ಲಿ ಬೇರೆ ಬೇರೆ ರೀತಿ ಉಪಕಸ್ಬುಗಳು ಮಾಡ್ತಾಯಿಲ್ಲ ಅವ್ರಿಗೆ ಶಕ್ತಿ ತುಂಬುತ್ತೆ ಟೂರಿಸಮಿಗೆ ಬಂದರೆ ಎಲ್ಲಾದರೂ ನಾವು ಮೊದಲು ಕೆ ಆರ್ ಎಸ್ ಅಲ್ಲಿ ಲಾಸ್ಟ್ ಬಳದ ಬಾರಿ ಮಾಡಬೇಕು ಅಂತ ಇದ್ದು ಅದು ನಿಂತೋಗಿದೆ ಕೆ ಆರ್ ಎಸ್ನಲ್ಲಿ ನಮ್ಮ ಡಿಸ್ನಿಲ್ಯಾಂಡ್ ಜೊತೆ ಅಪ್ ಮಾಡಿ ಮಾಡಬೇಕು ಅಂತ ಅಲ್ಲಿ ನಾವು ಸರಿಯಾದ ರೀತಿ ಪ್ಲ್ಯಾನಿಂಗ್ ಮಾಡಿದ್ರೆ ಕನಿಷ್ಠ ಐವತ್ತು ಯುವಕರಿಗೆ ಕೆಲಸ ಕೊಡ್ಬೋದು ಕೆ ಆರ್ ಎಸ್ ಅಲ್ಲಿ ಹೀಗೆ ಹಲವಾರು ರೀತಿಯ ಒಂದು ಯೋಜನೆಗಳಿಗೆ ಅವಕಾಶಗಳಿವೆ ಆದರೆ ಸರ್ಕಾರ ನಡೆಸೋರಿಗೆ ವಿಷನ್ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸ್ವಲ್ಪ ಬ್ಲ್ಯಾಂಕ್ ಆಗಿದೆಯೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾವುದೇ ಸರ್ಕಾರ ಬಂದರೂ ಕೂಡ ಉತ್ತರ ಕರ್ನಾಟಕ ನಿರ್ಲಕ್ಷ್ಯಕ್ಕೆ ಒಳಪಡುತ್ತೆ ಹಾಗಂತ ಹಾಗಂತ ಅವರು ಹೇಳ್ತಾರೆ ಅಷ್ಟೇ ತೆಗೆ ಶ್ವೇತ ಹೊರಡಿಸಿ ಉತ್ತರ ಕರ್ನಾಟಕಕ್ಕೆ ಎಷ್ಟೆಷ್ಟು ಹಣ ಹೋಗಿದೆ ಕಳೆದ ಐವತ್ತು ವರ್ಷದಲ್ಲಿ ಎಷ್ಟು ಹಣ ಆ ಭಾಗಕ್ಕೆ ಹೋಗಿದೆ ಎಷ್ಟು ಜನ ಎಷ್ಟು ಹಣ ಈ ಭಾಗಕ್ಕೆ ಬಂದಿದೆ ಚರ್ಚೆ ಮಾಡೋಣ ಯಾವುದೇ ಕಾರಣಕ್ಕೂ ನಾವುಗಳು ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕ ಹಳೆ ಕರ್ನಾಟಕ ಇದು ಯಾವುದನ್ನು ನಾವು ಲೆಕ್ಕಿಸ್ತೇವೆ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೆಲಸ ಮಾಡಿದ್ದೇವೆ ಸೊ ಒಂದು ಸರ್ಕಾರದ ಜವಾಬ್ದಾರಿ ಅದು ಅದರಿಂದ ಇಲ್ಲಿ ಅವರವರ ಪರ್ಸನಲ್ ಗೇನ್ಗೋಸ್ಕರ ನಾವು ಬೇರೆ ಪಾರ್ಟಿ ಮಾಡ್ತೀವಿ ಬೇರೆ ರಾಜ್ಯ ಕೇಳ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಈ ಒಂದು ರಾಜ್ಯದ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅವರು ಸರ್ ಕೊನೆ ಪ್ರಶ್ನೆ ಇನ್ ಕೇಸ್ ನೀವು ಅಂದ್ಕೊಂಡಿರೋಂಥ ಗುರಿ ಮುಟ್ಟದಲ್ಲೇ ಇದ್ದರೆ ನಿಮ್ಮ ಆಯ್ಕೆ ಕಾಂಗ್ರೆಸ್ ಬಿ ಜೆ ಪಿ ಇಲ್ಲ ಅದು ಆಗ ನಾನು ತೀರ್ಮಾನ ಮಾಡ್ತೀನಿ ಯಾಕೆಂದರೆ ನನಗೆ ಈಗ ನಂಬಿಕೆ ಇದೆ ಅವಕಾಶಗಳಿದೆ ನೂರಿಪ್ಪತ್ತು ಸೀಟನ್ನು ಮುಟ್ಲಿಕ್ಕೆ ಅದನ್ನು ಗುರಿ ಮುಟ್ಟಲಿಕ್ಕೆ ಪ್ರಯತ್ನ ಪಡ್ತೀನಿ ಜನ ತೀರ್ಮಾನ ಮಾಡಬೇಕಲ್ಲ ಆ ಜನ ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ನಾವು ಮುಂದಿನ ರಾಜಕೀಯದ ಭವಿಷ್ಯ ನಿರ್ಣಯ ಮಾಡ್ತೀವಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿಗೆ ಧನ್ಯವಾದಗಳು ಇದು ಗೆಳೆಯರೆ ಜೆ ಡಿ ಎಸ್ ನಾಯಕರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಎಚ್ ಡಿ ಕುಮಾರಸ್ವಾಮಿಯವರ ಮಾತುಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ